ಸರಿಸಿ ಕಂಗಳ ತೆರೆಸಿದೆ ಶುಭೋದಯ ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದ म्बिसि चिम्मुव ವೀಕ್ಷಕರೇ ನಮಸ್ಕಾರ ಚಂದನ ವಾಹಿನಿಯ ಎಲ್ಲ ಚಂದದ ಮನಸ್ಸಿನ ವೀಕ್ಷಕರಿಗೆ ಶುಭೋದಯ ಕರ್ನಾಟಕ ಎರಡನೇ ಆವೃತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಸಾಮಾನ್ಯವಾಗಿ ದೊಡ್ಡವರಿ ಮಾತು ಹೇಳ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಮತ್ತೊಬ್ಬ ವ್ಯಕ್ತಿ ಇರ್ತಾನಂತೆ ನಾವು ಆ ಮತ್ತೊಬ್ಬ ವ್ಯಕ್ತಿಯ ಮಾತುಗಳನ್ನ ಕೇಳಬೇಕಂತೆ ಅದು ಹೇಗೆ ಅಂತಂದ್ರೆ ದಿನಕ್ಕೆ ಒಂದಷ್ಟು ಸಮಯ ನಾವು ಮೀಸಲಿಟ್ಟು ಆ ವ್ಯಕ್ತಿ ಮಾತುಗಳನ್ನ ಕೇಳಬೇಕಂತೆ ಯಾಕೆಂದ್ರೆ ನಮ್ಮೊಳಗಿರುವಂತಹ ಆ ವ್ಯಕ್ತಿ ಇದ್ದಾನಲ್ಲ ಆತ ನಮ್ಮ ಸಾಮರ್ಥ್ಯ ಏನು ನಮ್ಮ ಕಲೆ ಏನು ನಮ್ಮ ಆಗುಹೋಗುಗಳೇನು ಒಳಿತೇನು ಇವೆಲ್ಲವುಗಳ ಬಗ್ಗೆ ನಮಗೆ ಮಾರ್ಗದರ್ಶನ ನೀಡ್ತಾ ಇರ್ತಾನಂತೆ ಆದರೆ ನಾವೇನು ಮಾಡ್ತೀವಿ ಆ ಸಮಯನೇ ಕೊಡೋದಿಲ್ಲ ಒಂದು ವೇಳೆ ನಾವು ಸಮಯ ಕೊಟ್ಟಿದ್ದೇ ಆದರೆ ನಮ್ಮೊಳಗಿರುವಂಥ ಆ ವ್ಯಕ್ತಿ ಏನು ಮಾರ್ಗದರ್ಶನ ಕೊಡ್ತಾನಲ್ವಾ ಅದನ್ನು ನಾವು ಪಾಲಿಸ್ತಾ ಹೋದರೆ ನಾವು ಯಶಸ್ವಿ ವ್ಯಕ್ತಿ ಆಗ್ತೀವಿ ಅಂತ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿಗಳು ಕೂಡ ಅಷ್ಟೇ ಅವರೊಳಗಿನ ಆ ವ್ಯಕ್ತಿಯನ್ನು ಆ ಮಾತುಗಳನ್ನು ಕೇಳಿಕೊಂಡು ಇವತ್ತು ಅವರು ಯಶಸ್ವಿ ವ್ಯಕ್ತಿಯಾಗಿ ನಮ್ಮೊಟ್ಟಿಗೆ ಭಾಗವಹಿಸ್ತಾ ಇದ್ದಾರೆ ಇವರು ಚಿಕ್ಕ ವಯಸ್ಸಲ್ಲೇನೆ ಗೋಡೆ ಮೇಲೆ ಇದ್ಲಿಂದ ಗೆರೆ ಎಳೆದದ್ದು ಇವತ್ತು ಸಾಕಷ್ಟು ಕಲಾ ಚಿತ್ರಗಳಿಗೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು ಹಾಗೇನೆ ಇವರು ನೀರಲ್ಲಿ ತೇಲುವಂತಹ ವಿದ್ಯೆಯನ್ನು ಕಲ್ತಿದ್ದಾರೆ ಮತ್ತು ಇವರು ಬಿಡಿಸುವಂತಹ ಚಿತ್ರಗಳನ್ನ ನೀರಿನಲ್ಲಿ ತೇಲಿಸುವಂತಹ ವಿದ್ಯೆಯನ್ನು ಕಲ್ತಿದ್ದಾರೆ ಪಠ್ಯದ ವಿಷಯಗಳನ್ನ ಹೇಳ್ಕೊಡುವಂತಹ ಶಿಕ್ಷಕರು ಹೌದು ಹಾಗೇನೇ ಪಠ್ಯೇತರ ವಿಷಯಗಳಾದಂತಹ ಚಿತ್ರಕಲೆಯನ್ನ ಹೇಳ್ಕೊಡುವಂತಹ ಚಿತ್ರಕಲಾವಿದರು ಹೌದು ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶ್ರೀಯುತ ಸಿದ್ದು ಇಟಗಿಯವರು ಶಿಕ್ಷಕರು ಮತ್ತು ಚಿತ್ರಕಲಾವಿದರು ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ನಮಸ್ತೆ ಸರ್ ನಮಸ್ತೆ ಚಿತ್ರ ವರ್ಣ ಬಣ್ಣ ಬೆಳಕು ನೆರಳು ಈ ತರದ ಸಾಕಷ್ಟು ವಿಚಾರಗಳಿರುತ್ತೆ ಒಂದು ಚಿತ್ರವನ್ನ ನಾವು ನೋಡುವಾಗ ಅಥವಾ ಅದನ್ನ ಬಿಡಿಸುವಾಗ ಮಾತುಗಳಲ್ಲೂ ಕೂಡ ಸಾಕಷ್ಟು ವಿಚಾರಗಳಿದೆ ಸರ್ ಮಾತಾಡೋಣ ಆದ್ರೆ ಕಾರ್ಯಕ್ರಮನ ಒಂದೊಳ್ಳೆ ಮಾತಿಂದ ಶುರು ಮಾಡೋಣ ಸರ್ ವೀಕ್ಷಕರೇ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾತು ಇದೀಗ ಸ್ವಾಮಿ ವಿವೇಕಾನಂದನವರು ಈ ಮಾತನ್ನ ಹೇಳ್ತಾರೆ ಅದೃಷ್ಟವಂತ ಅಂತಂದ್ರೆ ಅವಕಾಶಗಳನ್ನು ಪಡೆಯುವವನು ಬುದ್ಧಿವಂತ ಅಂದರೆ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳುವವನು ಅಂತ ಬಹುಶಃ ಈ ಮಾತು ಇವತ್ತಿನ ನಮ್ಮ ಅತಿಥಿಗಳಿಗೂ ಕೂಡ ತಮ್ಮ ಪೂರಕವಾಗಿದೆ ಅಂತ ನಾವು ಹೇಳ್ಬೋದು ಹೇಳ್ತಾರಲ್ವಾ ಅದೃಷ್ಟವನ್ನೇ ನಂಬಿಕೊಂಡು ನೀವು ಕೆಲಸ ಅಥವಾ ಯಾವುದೇ ಸಾಧನೆ ಮಾಡ್ತಾ ಇದ್ದೀರಿ ಅಂತಂದರೆ ಒಂಥರ ಗುರಿ ಇಲ್ಲದ ಸವಾರಿ ಅಂತ ಹೇಳ್ಬೋದು ಅದೇ ನೀವು ಬುದ್ಧಿವಂತಿಕೆಯಿಂದ ನೀವೇನಾದರೂ ಕಲಿತು ಸವಾರಿ ಮಾಡ್ತಾ ಇದ್ದೀರಿ ಅಂತಂದರೆ ನಿಮಗೆ ಗುರಿ ಗೊತ್ತಿರತ್ತೆ ತಲುಪ್ತೀರಾ ನೀವು ಅದನ್ನು ಹಾಗಾಗಿ ಬುದ್ಧಿವಂತಿಕೆನೇ ಯಾವತ್ತು ಗೆಲ್ಲುತ್ತೆ ಅನ್ನುವಂಥ ಮಾತನ್ನು ನಾವು ನೆನಪಿಟ್ಟಲ್ಲಿ ಇಟ್ಕೊಳ್ಬೇಕು ಬುದ್ಧಿವಂತಿಕೆ ನಮ್ಮಲ್ಲಿದ್ದರೆ ಅದೃಷ್ಟ ಒಂದಷ್ಟು ಸಾಥ್ ಕೊಟ್ಟಾಗ ಖಂಡಿತವೂ ಸಾಧ್ಯ ಆಗುತ್ತೆ ಆದರೆ ಅದೃಷ್ಟವನ್ನೇ ನೀವು ನಂಬ್ಕೊಂಡು ಮುಂದೆ ಹೋಗ್ತೀರಾ ಅಂತಾದರೆ ಎಲ್ಲೋ ಒಂದು ಕಡೆಗೆ ಅವಕಾಶಗಳಿಗೋಸ್ಕರನೇ ಕಾಯಬೇಕಾಗುತ್ತೆ ಬುದ್ಧಿವಂತಿಕೆ ನಿಮ್ಮ ಕೈಯಲ್ಲಿದ್ದರೆ ಅವಕಾಶಗಳನ್ನು ನೀವೇ ಸೃಷ್ಟಿಸ್ಕೊಳ್ಬೋದು ಬನ್ನಿ ಮಾತು ಮುಂದುವರೆಸೋಣ ಸರ್ ಒಂದು ಚಿತ್ರಕಲೆ ಅಥವಾ ಒಂದು ಬಣ್ಣ ಇವುಗಳನ್ನು ನೋಡಿದಾಗಲೇ ಮೊದಲನೇದಾಗಿ ಮನುಷ್ಯನಿಗೆ ತುಂಬ ಆಕರ್ಷಣೆ ಉಂಟಾಗುತ್ತೆ ಅಥವಾ ಸಾಧಾರಣವಾದ ಒಂದು ಚಿತ್ರವನ್ನು ನೋಡಿದಾಗ ಸಾಕಷ್ಟು ಬಗೆಯಾದ ವಿಚಾರಗಳನ್ನು ಒಂದು ಚಿತ್ರ ಹೇಳ್ತಾನೆ ಇರುತ್ತೆ ಸೊ ಇಂತಹ ಒಂದು ಪಯಣದಲ್ಲಿ ತಾವು ಸತತ ಇಪ್ಪತ್ತು ವರ್ಷಗಳ ಕಾಲ ನಿಮ್ಮ ಸೇವೆಯನ್ನು ನೀಡ್ತಾ ಬಂದಿದ್ದೀರಿ ಮತ್ತು ಸಾಕಷ್ಟು ಚಿತ್ರಗಳನ್ನು ನಮಗೆ ನೀಡಿದ್ದೀರಿ ಮೊದಲನೇದಾಗಿ ಒಬ್ಬ ಚಿತ್ರಕಲಾವಿದರಾಗಿ ನಿಮಗೆ ಎಷ್ಟು ಖುಷಿ ಕೊಡುತ್ತೆ ಈ ಒಂದು ಪಯಣ ನಿಜಕ್ಕೂ ನಾನು ಬಹಳ ಇದರಲ್ಲಿ ಆನಂದ ಖುಷಿ ಸಂತೋಷ ಉತ್ಸಾಹ ದೊಡ್ಡ ಸಿರಿ ಸಂಪತ್ತು ಇದ್ದಂಥ ವ್ಯಕ್ತಿ ಅನುಭವಿಸ್ತಾನೆ ಇಲ್ಲೋ ಗೊತ್ತಿಲ್ಲ ಬಟ್ ನಾನು ಆ ಒಂದು ಮಟ್ಟದಲ್ಲಿ ದೊಡ್ಡ ಶ್ರೀಮಂತ ಅಂತ ನಾನು ಅಂದ್ಕೊಂಡಿದ್ದೆ ಬಹಳಷ್ಟು ನಂಗೆ ಖುಷಿ ಕೊಟ್ಟಿದೆ ಹಾಗಾಗಿ ಆ ಒಂದು ಕ್ಷೇತ್ರದಲ್ಲಿಯೇ ನಾನು ಇರಬೇಕು ಜೊತೆಗೆ ಇನ್ನೂ ಆ ಕ್ಷೇತ್ರಕ್ಕೆ ಸಾಕಷ್ಟು ಜನರನ್ನು ನನ್ನ ವಿದ್ಯಾರ್ಥಿಗಳ ಒಂದು ಲೆಕ್ಕದಲ್ಲಿ ತಗೊಂಡು ಬರಬೇಕು ಅದರ ಪರಿಚಯ ಅದರ ರುಚಿ ಅವ್ರಿಗೆ ಆಗಬೇಕು ಅನ್ನೋ ಅಂತ ಅಭಿಲಾಷೆ ನನ್ನದು ಸರ್ ಖಂಡಿತ ಖಂಡಿತ ಸರ್ ತುಂಬ ಒಳ್ಳೆಯ ಅಭಿಲಾಷೆಗಳು ಅಭಿರುಚಿ ಮತ್ತು ನಿಮ್ಮ ಪಯಣ ಕೂಡ ಹೇಗೆ ಮನೆಯೆಲ್ಲ ತುಂಬ ಚಿತ್ತಾರವಾಗಿ ಇರುತ್ತೆ ಹಾಗಾದರೆ ಅಂತ ನಾವು ಅಂದ್ಕೊಳ್ತೀವಿ ನಿಮ್ಮ ಮನಸ್ಸು ಕೂಡ ಅಷ್ಟೇ ಚಿತ್ತಾರವಾಗಿದೆ ಅಂತ ಭಾವಿಸ್ತೀವಿ ನಾನು ಅಲ್ವಾ ಹಳ್ಳಿ ಮನೆ ಹಳ್ಳಿ ವಾತಾವರಣ ಅಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಸ ಕಡ್ಡಿನೂ ಕೂಡ ಅದರಲ್ಲಿ ಒಂದು ಆಕೃತಿ ಇರುತ್ತೆ ನಾವು ಅದನ್ನು ಆ ಒಂದು ನಿಟ್ಟಿನಲ್ಲಿ ನೋಡಬೇಕು ನಿಜ ಒಂದು ಏನೋ ಒಂದು ಹೆಜ್ಜೆ ಇದ್ದರೂ ಕೂಡ ಅದರಲ್ಲಿ ಒಂದು ಆಕೃತಿ ಇರುತ್ತೆ ನಮ್ಮ ನೋಡುವಂಥ ದೃಷ್ಟಿಕೋನ ಅದು ಹೇಳ್ತಾರಲ್ಲ ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ಈ ಒಂದು ನಿಟ್ಟಿನಲ್ಲಿ ಹಾಗಾಗಿ ದೃ ದೃಶ್ಯ ಬದಲಾದರೆ ದೃಷ್ಟಿ ಬದಲಾದೀತು ಅಂತಕ್ಕಂತಹ ಮಾತನ್ನು ನಾನು ಇನ್ನು ನೆನಪು ಮಾಡಬಹುದು ನಿಜ ನಿಜ ಸರ್ ಖಂಡಿತ ಸರ್ ಹೇಗೆ ಇದು ಚಿಕ್ಕ ವಯಸ್ಸಲ್ಲಿ ಈ ಒಂದು ಚಿತ್ರಕಲೆಯ ಒಂದು ಒಲವಾಗಲಿ ಅಥವಾ ನಾನು ಒಬ್ಬ ಚಿತ್ರಗಾರನಾಗಬಲ್ಲೆ ಅನ್ನುವಂಥದ್ದಾಗಲಿ ಏನಾದರೂ ಮನಗಂಡಿತ ಹೇಗೆ ಶುರುವಾಯಿತು ಅದು ಆ್ಯಕ್ಚುಲಿ ಮೊದಲು ನಾನು ಅಜ್ಜಮ್ಮನ ಊರು ಹಣ್ಣಿಕೇರಿ ಅಂತ ಒಂದು ಹಳ್ಳಿಯಲ್ಲಿ ನಾನು ಅಲ್ಲಿಂದನೇ ನನ್ನ ಬಾಲ್ಯ ಪ್ರಾರಂಭ ಆದದ್ದು ಆ ಊರಲ್ಲಿ ಸಾಕಷ್ಟು ಜನ ಕಲಾವಿದರಿದ್ದರು ಜೊತೆಗೆ ಬಣ್ಣಗಳ ಜೊತೆ ಅಲ್ಲಿ ಆಟ ಈ ಹೋಳಿ ಹುಣ್ಮೆಯನ್ನು ಆಚರಣೆ ಮಾಡಬೇಕಾದ್ರೆ ಅಲ್ಲಿ ತರತರಹದ ಬಣ್ಣಗಳ ಉಡುಪು ಉಡುಪಿನೊಂದಿಗೆ ಬಣ್ಣಗಳ ರಂಗಿನಾಟ ಆ ಹೋಳಿ ಹುಣ್ಣಿಮೆ ಅಂದ್ರೆ ಬಂಗಿ ಬಣ್ಣಗಳ ರಂಗಿನಾಟ ನನಗೆ ನಾನು ಚಿಕ್ಕವನಾಗಿದ್ದಾಗಿಂದ ಹಿಡ್ಕೊಂಡು ಆ ಬಣ್ಣಗಳ ಜೊತೆ ನನ್ನ ಸಲಿಗೆ ಬಿಡಿತು ಅಲ್ಲಿ ಕಲಾವಿದರು ಭಾಳಷ್ಟು ಜನ ಇದ್ದರು ಅವರು ಆ ಬ್ರಶಗಳನ್ನು ತೊಳೀಲಿಕ್ಕೆ ಆಮೇಲೆ ಸಹಾಯಕರಾಗಿ ನಮ್ಮಂಥ ಹುಡುಗರು ಕರಿತಾ ಇದ್ದರು ನಾನು ಆ ಅವಕಾಶವನ್ನು ನಾನು ಬಳಕೆ ಮಾಡಿಕೊಂಡು ನಾನು ಏನಾದರೂ ಇವರಂತೆ ಒಬ್ಬ ಕಲಾವಿದನ ಆಗಬೇಕು ಅಂತ ಅನ್ಕೊಂಡೆ ಆಗ ನಾನು ಆಯ್ಕೆ ಮಾಡಿಕೊಂಡಂತಹ ಒಂದು ಕ್ಷೇತ್ರ ಭಾಳಷ್ಟು ಜನರ ಮನ್ನಣೆಯನ್ನು ಗಳಿಸಿತ್ತು ಒಬ್ಬ ಕಲಾವಿದ ಅಂತಂದರೆ ಅವನನ್ನು ಬಹಳ ದೊಡ್ಡ ಒಬ್ಬ ಎಮ್ ಎಲ್ ಎಂ ಪಿಗೆ ಈ ಅವ್ರಿಗಿಂತ ಹೆಚ್ಚಿಗೆ ಒಂದು ಬೆಲೆ ಆ ಒಂದು ಕ್ಷೇತ್ರದಲ್ಲಿ ಇದ್ದಂಥ ವ್ಯಕ್ತಿಗಿತ್ತು ನಾನು ಅಂದ್ಕೊಂಡೆ ಹಾಗಾದರೆ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ ನಾನೂ ಕೂಡ ಸುಂದರವಾಗಬಹುದು ನಾನೂ ಕೂಡ ಎತ್ತರ ಮಟ್ಟಕ್ಕೆ ಬೆಳಿಬಹುದು ನಾನೂ ಕೂಡ ಎಲ್ಲರಿಗಿಂತ ಮುಂದಿರಬಹುದು ಅಂತ ಅಂದ್ಕೊಂಡೆ ಆ ಜೊತೆಗೆ ಬಣ್ಣಗಳು ನನ್ನನ್ನು ಅಕ್ಕ ಹೇಳಿದ್ರಿ ತಾವು ಬಣ್ಣಗಳು ಎಲ್ಲವನ್ನ ಎಲ್ಲರನ್ನ ಎಲ್ಲರನ್ನೂ ಅಂತ ಹೇಳಿದ್ರಿ ಆ ಒಂದು ಆಕರ್ಷಣೆ ಜೊತೆಗೆ ಅಲ್ಲಿರ್ತಕ್ಕಂಥ ವಾತಾವರಣ ನನ್ನನ್ನು ಒಬ್ಬ ಕಲಾವಿದ ಆಗ್ಲಿಕ್ಕೆ ಪ್ರೇರೇಪಣೆ ಮಾಡ್ತಂತ ಹೇಳ್ಬೋದು ಸರ್ ಖಂಡಿತ ಖಂಡಿತ ಸರ್ ನೀವು ಹೇಳ್ತಾ ಇದ್ರಿ ಆ ಇದನ್ನು ತೊಗೊಂಡು ನಾವು ಗೋಡೆ ಮೇಲೆ ಗೀಚ್ತಾ ಇದ್ವಿ ಮನೇಲಿ ಕೆಲೊಬ್ರು ಬೈತಾ ಇದ್ರು ಮತ್ತೊಬ್ರು ಕೆಲವೊಬ್ರು ಅದನ್ನ ಪ್ರಶಂಸಿಸ್ತಾ ಇದ್ರು ಎಲ್ಲ ಒಂದು ಕಡೆಗಿದ್ರಲ್ಲಿ ಏನೋ ಇದೆ ಅಂತ ನನಗೂ ಗೊತ್ತಾಯ್ತು ಅಂತ ಹೇಳ್ತಿದ್ರಿ ಹೇಗಿತ್ತು ಸರ್ ಆ ದಿನಗಳು ನಿಜಕ್ಕೂ ಈಗ ನೆನಪು ಮಾಡ್ಕೊಂಡ್ರೆ ಬಹಳಷ್ಟು ಖುಷಿ ಆಗತ್ತೆ ಯಾಕಂದ್ರೆ ನನ್ಗೆ ಯಾರಾದ್ರೂ ಮನಿ ಪಕ್ಕಕ್ಕೆ ಮನಿ ಹತ್ರ ಹೋದ್ರೆ ನನ್ನ ಕಿಸೆ ಚೆಕ್ ಮಾಡ್ತಿದ್ರು ನನ್ನ ಕೈ ಚೆಕ್ ಮಾಡ್ತಿದ್ರು ನನ್ನ ಕೈಗೆ ಒಂದು ಇಟ್ ಕಪ್ಪು ಕಲೆ ಐತಿತ್ತು ನಾನು ಹೊರಗಾಕ್ ಬಿಡ್ತಿ ಯಾಕಂದ್ರೆ ಈ ತೊಗೊಂಡ್ ಸುಮ್ಮನೆ ಏನಾರ ಗೀಚಿ ಬಿಡ್ತಿತ್ತು ಅದ್ರಾಗ ನನಗೆ ಈ ಬಿಳಿ ಗೋಡೆ ನೋಡಿದ್ರೆ ಸಾಕ ದೊಡ್ಡ ಹಂಡೆ ಹಾಲು ಕೊಡದ ನನ್ ಖುಷಿ ಆಗ್ತಿತ್ತು ನನಗೆ ಹಾಗಾಗಿ ಏನಾದರೂ ತಗೊಂಡು ಯಾಕಂದ್ರೆ ನಮ್ಗೆ ಅವಾಗ ಬರೀಲಿಕ್ಕೆ ಒಂದು ಪೀಸ್ ಇವು ಇಂಥವನ್ನೇ ಸಿಗ್ತಾ ಇದ್ದವು ಅದಕ್ಕಿಂತ ಸುಣ್ಣದ ಕಲ್ಲು ಆಮೇಲೆ ಕೆಂಪು ಒಂದು ಕ್ಯಾವಿಗಲ್ಲು ಅಂತ ಕರಿತೀವಿ ನಾವು ಅವು ಸಿಗದಿದ್ರೆ ಮನೆಯಾಗಂತೂ ಇದು ಇರತ್ತಿತ್ತು ಮತ್ತೆ ಅವಾಗ ಇವಾಗಿನಗತೆ ಗ್ಯಾಸ್ ಇರಲಿಲ್ಲ ಮನೆಯಾಗ ಪ್ರತಿಯೊಬ್ಬರು ಮನೆಯಾಗ ಇದ್ಲಿ ಇರೋದನ್ನ ಅದರಲ್ಲಿ ಒಂದು ಚೊಲೋ ಇದ್ಲಿ ತಗೊಂಡು ನಾನು ಅದನ್ನ ಇಟ್ಕೊಂಡ್ಬೇಡ ಒಂದು ಈಟ್ ಹೆಂಗಾದ್ರ ಮರ ಕಲೆ ಹತ್ತೋದು ಆಮೇಲೆ ಕೆಲವೊಂದಷ್ಟು ಆ ಜನರು ಗೋಡೆಗಳು ಜಾತ್ರೆ ಹಬ್ಬದಲ್ಲಿ ಅಷ್ಟು ಸುಂದರವಾಗಿ ಅದನ್ನ ಬಿಳಿ ಸುಣ್ಣ ಹಚ್ಚಿ ರೆಡಿ ಮಾಡಿರ್ತಿದ್ರು ನನಗೊಳ ಖುಷಿ ಹಬ್ಬದ ಆಗ್ತಿದ್ರು ಇವಾಗಿನ ಕ್ಯಾನ್ವಾಸ್ ಬೋರ್ಡು ಅದು ಇದು ನಮ್ಗೆ ಅವೇ ಗೋಡೆಗಳನ್ನೇ ಹಾಗಾಗಿ ಗೀಸ್ತಾ ಗೀಸ್ತಾ ಕೆಲವೊಂದು ಕಡೆ ಬೈದ್ರು ಇನ್ನೊಂದು ಕಡೆ ಅದನ್ನ ನೋಡಿ ಏನು ಬಹಳ ಚಂದ ತೆಗ್ದು ನನ್ನ ಹುಡುಗ ಬಾಯಲನ್ನು ತಗೊಂಡು ಒಂದು ಸಿಂಧಿ ಗರಿ ಮಾಡಿ ತಗೋ ಅದನ್ನ ಕುಂಚ ಅಂತ ಮಾಡ್ಕೋತಿದ್ವಿ ಬ್ರಷ್ ಆವಾಗಿನ ಬ್ರಷ್ ನಮ್ಗೆ ನೋವು ಕುಂಚೆ ಮಾಡಿ ಕೆಂಪು ಕ್ಯಾವಿಗಲ್ಲನ್ನು ಸ್ವಲ್ಪ ನೀರಲ್ಲಿ ಹಾಕಿ ಎದ್ದಿ ಅದರಲ್ಲಿ ಚಿತ್ರ ಬರೆದು ಅವ್ರ ಕಡೆಯಿಂದ ಶಬಾಸ್ಗಿರಿ ತೊಗೊಂಡು ನನಗೆ ಬಕ್ಷಿಸಿ ಏನಂತಂದ್ರೆ ಅವಾಗ ಬಾಳೆಹಣ್ಣ ಒಂದು ಮೈಸೂರು ಪಾಕ ಬಕ್ಷಿಸ್ ಸಿಗ್ತಾ ಇತ್ತು ದೊಡ್ಡ ಅವಾರ್ಡ್ ಅದು ಅದನ್ನು ಹತ್ತು ಮಂದಿಗೆ ತೋರಿಸಿ ತಿನ್ನೋದು ಹತ್ತು ಮಂದಿಗೆ ಅದನ್ನು ಹೇಳೋದು ಈ ರೀತಿಯಾದಂತಹ ಅವಾಗಿನ ಒಂದು ನನ್ನ ಕಲೆ ಅಂಬೆಗಾಲು ಅಂತಾನೆ ನಿಜ ನೋಡಿ ನೀವತ್ತು ಅವತ್ತು ಅಲ್ಲಿ ಒಂದು ಬಾಳೆಹಣ್ಣು ಮೈಸೂರು ಪಾಕ್ ಭಕ್ಷಿಸ್ ಪಡ್ಕೊಂಡಂಥವ್ರು ಇವತ್ತು ಈ ಸ್ಥಾನದವರೆಗೂ ಬೆಳೆದಿದ್ದೀರಿ ಅನ್ನೋದಕ್ಕೆ ನಮಗೂ ಹೆಮ್ಮೆ ಇದೆ ಸರ್ ಈ ಒಂದು ಕಡ್ಡಿಗಳು ಕಲ್ಲುಗಳು ಕಟಿಗೆಗಳು ಇವುಗಳನ್ನ ಬಳಸ್ಕೊಂಡು ನೀವು ಮಾಡ್ತಾ ಇದ್ರಿ ಈ ಒಂದು ಆಕೃತಿಗಳನ್ನು ಅಂತ ಹೇಳ್ತಾ ಇದ್ರಿ ಅಂದರೆ ಈಗ ನೀವು ಒಬ್ಬ ಕಲಾವಿದರಾಗಿದ್ದೀರಿ ಈಗ ನಿಮಗೆ ಗೊತ್ತು ಯಾವುದ್ರಲ್ಲಿ ಏನಿದೆ ಏನಾಗುತ್ತೆ ಅನ್ನುವಂಥದ್ದು ಆಗ ನೀವು ಹೇಳ್ದಂಗೆ ಅಂಬೆಗಾಲು ಆಗಲೂ ಏನಾದರೂ ಸೂಚನೆ ಕೊಡ್ತಾ ಇತ್ತ ಒಂದು ಕಡ್ಡಿನ ಆಯ್ಕೆ ಮಾಡಿಕೊಳ್ಳುವಾಗ ನಾನು ಈ ರೂಪ ತೊಗೊಳ್ತೀನಿ ನನ್ನ ಇದನ್ನು ಬಳಕೆ ಮಾಡು ಅಥವಾ ಒಂದು ಕಲ್ಲು ಹೇಳ್ತಾ ಇತ್ತ ನಾನು ಈ ರೂಪ ತೊಗೊಳ್ತೀನಿ ನನ್ನ ಇದಕ್ಕೆ ತಗೋ ಅಂತ ಆ ರೀತಿ ಏನಾದರೂ ಭಾಸ ಆಗ್ತಿತ್ತ ನಿಮಗೆ ನಂದು ಮೊದಲಿಂದನು ಒಂದು ಹುಡುಕಾಟ ನನ್ನ ಮೈಂಡಲ್ಲಿ ಒಟ್ಟು ಏನೋ ಒಂದು ಹುಡುಕು ಹುಡುಕುವಂತಹ ಒಂದು ಗುಣನೇ ನನ್ನಲ್ಲಿ ಅದೇ ಏನು ದೈವದತ್ವವಾಗಿ ಬಂದಿತ್ತು ಅಥವಾ ನನ್ನ ಸ್ನೇಹಿತರು ಜೊತೆಗೆ ನಾನು ಇರ್ತಕ್ಕಂಥ ವಾತಾವರಣ ಅದನ್ನ ಕಲಿಸ್ಕೊಟ್ಟಿತ್ತೋ ಗೊತ್ತಿಲ್ಲ ಬಟ್ ಹುಡುಕಾಟ ನನ್ನಲ್ಲಿ ಈಗಲೂ ಇದೆ ಮೊದಲಿಂದನೇ ಇತ್ತು ನಾನು ಮೇಲ್ಗಡೆ ನೋಡಿದಾಗ ಅಲ್ಲಿ ಗುಡ್ಡ ಹುಡುಕ್ತಿದ್ದೆ ಅಲ್ಲಿ ವ್ಯಕ್ತಿನ ಹುಡುಕ್ತಾ ಇದ್ದೆ ಅಲ್ಲಿ ಮನೆ ಹುಡುಕ್ತಾ ಇದ್ದೆ ಆಕಾಶದಲ್ಲಿ ಮೋಡಗಳ ಕಲ್ಪನೆ ಒಂದು ನೂರು ಜನ ನಿತ್ತಿ ನೂರು ಆಕೃತಿಗಳು ಕಾಣಿಸ್ತವೆ ಲಕ್ಷ ಜನ ನಿತ್ತೆ ಲಕ್ಷ ಆಕೃತಿಗಳು ಕಾಣಿಸ್ತವೆ ಒಬ್ಬ ಗುಡ್ಡ ಕಾಣಿಸುತ್ತೆ ಒಬ್ಬರಿಗೆ ಬೆಕ್ಕ ಕಾಣಿಸುತ್ತೆ ಒಬ್ಬನ ಹುಡಿ ಕಾಣಿಸುತ್ತೆ ನಾನು ಅದರಲ್ಲಿ ಏನಿದೆ ನೋಡ್ರಿ ನಮ್ಮ ಹುಡುಗ ನಮ್ಮದು ನಮ್ಮ ಸ್ನೇಹಿತರು ಹೇಳ್ತಿದ್ದೆ ನಾನು ಏ ಬರೋ ಇಲ್ಲೇ ಅದ್ರಾಗ ಏನು ಕಾಣಿಸುತ್ತೆ ಹೇಳಿ ನಿಮ್ಗೆ ಆವಾಗ ಅವರು ನಗ್ತಿದ್ರು ಅವರು ಏನು ಕಾಣಿಸೋದು ಮಾಡಿ ಕಾಣಿಸೋದು ಮತ್ತೇನು ಕಾಣಿಸೋದಂತ ಇಲ್ಲ ಅಲ್ಲಿ ಇದಕ್ಕೆ ಕಾಣಿಸದ್ ನೋಡು ಹುಲಿ ಐತೆ ನೋಡು ಅಲ್ಲಿ ಸಿಂಹ ಐತೆ ನೋಡು ಈ ರೀತಿ ಹೇಳ್ತಾ ಇದ್ನಿ ಅವಾಗ ಅವರು ಕೆಲವು ಜನ ಅದಕ್ಕೆ ಏ ಹೌದು ಅಂತಿದ್ರು ಇನ್ನು ಕೆಲವು ಜನ ಇವಾಗ ಇವ ಈಗ ಹೊತ್ಸಕ್ಕೆ ಅಂತಿದ್ರು ಅಂದರೆ ಮಾಡಿ ತೋರಿಸಿ ಏನೋ ಹೇಳ್ತಾನಲ್ಲ ಹಾಗಾಗಿ ಅಲ್ಲಿಂದ ಒಂದು ಗಿಡ ನೋಡಿದರೆ ಒಂದು ಒಣಗಿದ ಗಿಡ ನೋಡಿದ ತಕ್ಷಣ ನಾನು ಒಣಗಿದ ಗಿಡ ಅಷ್ಟೇ ನೋಡೋವಲ್ಲ ಒಣಗಿದ ಗಿಡದೊಳಗಡೆ ಟೊಂಗಲ್ದೊಳಗಡೆ ಏನಾದರೂ ಒಂದು ಆಕೃತಿಯನ್ನು ಹುಡುಕನು ಅಯ್ಯೋ ಅಲ್ಲಿ ಹುಲಿ ಕಾಣತೈತಿ ಅಲ್ಲಿ ಒಂದು ಚಿರತೆ ಕಾಣತೈತಿ ಆಮೇಲೆ ಒಂದು ಮನುಷ್ಯ ಕಾಣತಾನು ಈ ರೀತಿ ಹುಡುಕಾಟದ ಮಧ್ಯ ಒಂದು ಹಾಸ್ಯಮಯ ಪ್ರಸಂಗಗಳು ನಡೀತಾ ಇತ್ತು ಅದನ್ನು ನೋಡಿದಾಗ ನೋಡಿದಾಗ ಕೆಲವೊಂದು ಕಡೆ ನನಗೆ ಅನಿಸ್ತಾ ಇತ್ತು ಅಂದರೆ ನನ್ನ ಹುಡುಕಾಟದಿಂದ ಒಂದು ಏನೋ ನಾಲ್ಕು ಜನರಿಗೆ ನಗಿಸುವಂತಹ ಶಕ್ತಿ ದೇವ್ರು ನನ್ನಲ್ಲಿ ಕೊಡ್ತಾ ಇದ್ದಾನೆ ಹಾಗಾಗಿ ಆ ಒಂದು ಪಯಣನೇ ನನ್ನ ಹುಡುಕಾಟನೆ ಇವತ್ತು ನನಗೆ ಏನೋ ಒಂದು ಕೊಟ್ಟಿದೆ ಅಂತ ಖುಷಿ ಪಡ್ತೀನಿ ಸರ್ ಸರ್ ನಿಜ ನಿಜ ಈ ಸಮಯದಲ್ಲಿ ನಿಮಗೆ ಅಜ್ಜನ ಮಾತು ತುಂಬಾ ಬಲವಾಗಿ ಮನಸ್ಸಿಗೆ ನಾಟುತ್ತೆ ಮತ್ತೆ ಈಗಲೂ ನೀವು ಅದನ್ನೇ ಪಾಲನೆ ಮಾಡ್ತಿದ್ದೀರಿ ಹೌದು ಏನ ಮಾತು ಅಂತ ಒಂದು ಬಲವಾದ ಮಾತೇನಿತ್ತು ನನಗೆ ನಮ್ಮ ಅಜ್ಜ ಹೇಳ್ತಿದ್ದ ಹ್ಮ್ ಹನ್ನಿಕೇರಿ ನನಗೆ ನನ್ಗೆ ಮೊದಲ ಮಾಸ್ತರ್ ಅವರಂದರು ಅಡ್ಡಿ ಇಲ್ಲ ಬಸವಣ್ಣಪ್ಪ ಕಳೀಮಣಿ ಅಂತ ಕರಿತೀವಿ ಅವರು ನನ್ನ ತಾಯಿ ತಂದೆ ಅವರು ಅವಾಗ ಮುಲ್ಕಿ ಪರೀಕ್ಷೆ ಅಂತ ಹೇಳ್ತಾರಲ್ಲ ಮುಲ್ಕಿ ಪರೀಕ್ಷೆ ಅಂತ ಮಾಡ್ಕೊಂಡಿದ್ರು ಅವ್ರು ಹೇಳ್ತಾ ಇದ್ರು ಸಿದ್ಧ ಅಂತ ಕರಿತಿದ್ ನಾನು ಸಿದ್ಧ ಜೀವನದಾಗ ಒಂದು ಕಲಾ ಇರ್ಬೇಕು ಇಲ್ಲ ಒಂದು ನೂರು ಎಕರೆ ಹೊಲ ಇರಬೇಕು ನೀ ಅದನ್ನು ಮಾಡುವ ಒಂದು ನೂರು ಎಕರೆ ಹೊಲ ಮಾಡ್ಕೊಳ್ಳವ ಇಲ್ಲ ಒಂದು ಜೀವನದಾಗ ಒಂದು ಕಲಾ ಅಂತಿದ್ರು ನಾನು ಅಜ ಏನು ಹೇಳದ ಇನ್ನು ಹೇಳ ಹೇಳಂತಿದ್ನಿ ಜೀವನದ ಒಂದು ಕಲೆ ಇರಬೇಕಾ ಇಲ್ಲ ಒಂದು ನೂರು ಎಕರೆ ಹೊಲ ಇರಬೇಕು ಇದ್ರ ಯಾಗ ಎರಡರ ಒಂದು ನೀ ತಗೋಬೇಕು ಅಂತಿದ್ರು ಅದು ನಿಜಕ್ಕೂ ನನಗೆ ಬರ್ತಾ ಬರ್ತಾ ಇಷ್ಟು ನನಗೆ ಭಾಳ ಮನ್ಸಿನ ಮೇಲೆ ಪರಿಣಾಮ ಬಿತ್ತಲ್ಲ ಜೀವನದಾಗ ನಾನು ನೂರು ಎಕರೆ ಹೊಲ ಮಾಡ್ಬೇಕಂತೇಳ ಅಂತಂದ್ರೆ ದೊಡ್ಡವಾಗಬೇಕು ದೊಡ್ಡವಾದಾಗ ದುಡಿಬೇಕು ದುಡ್ದಾಗ ನನಗದು ನೂರು ಎಕರೆ ಹೊಲ ವಯಸ್ಸಾದ ಮೇಲೆ ಸಿಗೋದು ಅದು ಹೌದು ಒಂದು ನೂರು ಎಕರೆ ಹೊಲ ಮಾಡ್ಬೇಕಪ್ಪ ಅಂತೇಳ ನಾವು ದುಡತಾ ಪ್ರಾರಂಭ ಆದಾಗಿನಿಂದ ಹಿಡ್ಕೊಂಡು ಒಂದು ಮಿನಿಮಮ್ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಐವತ್ತು ವರ್ಷ ಅಂದ್ರೆ ವಯಸ್ಸು ಮುಗಿದ್ಬಿಡ್ತೈತಿವಿ ಹೌದು ಹಂಗೆ ಬೇಡ ಹಂಗಾದ್ರೆ ಅಜ್ಜ ಏನು ಹೇಳಣ ಜೀವನದ ಒಂದು ಬೇಕಂತ ತಿಳ್ಕೊಂಡು ಹೇಳಣ ಹಂಗಾದ್ರೆ ಜೀವನದಾಗ ಒಂದು ಕಲಾ ಹಂಗ ನನ್ನಲ್ಲಿ ಏನು ಕಲಾ ಐತಿ ಅದನ್ನು ನಾನು ಹೆಂಗೆ ಹೊರಗೆ ತೆಗಿಬೇಕು ಅನ್ನುವಂತಹದ್ದನ್ನು ಹುಡುಕಾಟಿದೆ ಆಗ ಅವಕಾಶಗಳು ಹಿಂಗೆ ಸ್ನೇಹಿತರ ಮೂಲಕನೋ ಇಲ್ಲ ನನ್ನ ಶಾಲಾ ಸಹಪಾಠಿಗಳ ಜೊತೆಗೆ ನಮ್ಮ ಗುರುಗಳ ಮೂಲಕನು ನಮ್ಮ ಜೋಳ ಸರ್ ಅಂತ ಹೇಳಿ ಒಬ್ಬರಿದ್ದರು ತೋರಗಟ್ಟಿ ಸರ್ ಅಂತಿದ್ರು ಮುನ್ನಣ್ಣಿ ಸರ್ ಅಂತಿದ್ರು ಎಲ್ಗಾ ಟೀಚರ್ ಅಂತಿದ್ರು ಇವರೆಲ್ಲರೂ ಏ ಇಡ್ಗೆ ಬಾಮಗಳ ಬರಿ ಒಂದೇ ಆ ಚಿತ್ರ ಬರದ ನಂತರ ಪಾಠ ಶುರುವಾಗ್ತಿತ್ತು ಅದನ್ನು ಅದೇ ಅದು ಅವತ್ತಿನ ಪಾಠೋಪಕರಣ ಲೈವ್ ಆಗಿ ಹಾಗಾಗಿ ಅವತ್ತಿನಿಂದ ನನ್ನಲ್ಲಿ ಒಂದು ಕಲೆ ಅಂತಕ್ಕಂತಹ ಒಂದು ಶಕ್ತಿ ದೇವರು ಕೊಟ್ಟಾನ ಅದನ್ನು ನಾನು ಇನ್ನಷ್ಟು ಹರಿತುಗೊಳಿಸ್ಬೇಕು ಅನ್ನುವಂತಹ ಒಂದು ವಿಚಾರ ನಿಜ ಬಹುಶಃ ಅಜ್ಜ ಹೇಳಿದ ಮಾತದು ಸತ್ಯನೇ ಅದು ಒಂದು ಕಲೆ ಅಥವಾ ಒಂದು ಕಲಾವಿದನಿಗೆ ಸಿಗುವಂತಹ ಮಾನ್ಯತೆ ಬೇರೆನೇ ಇರುತ್ತೆ ಅದು ಒಂದು ಬೆರನೆ ಸೊಬಗದು ಅಲ್ವಾ ನಿಜ ಸರಿ ಹೀಗೆ ನೀವು ಅನ್ಕೊಳ್ತೀರಾ ಆ ಒಂದು ಬೆಳೀತಾ ಇರುವಂತಹ ವಯಸ್ಸಲ್ಲಿ ಅಥವಾ ಅಜ್ಜನ ಮಾತು ಪ್ರೇರಣೆ ಆಗಿರಬಹುದು ಅಥವಾ ನೀವು ಬಿಡಿಸುವಂತಹ ಚಿತ್ರಗಳ ಮುಖ್ಯನ ನಿಮ್ಗೆ ಪ್ರೇರಣೆ ಆಗಿರಬಹುದು ಎಲ್ಲ ಒಂದು ಹಂತದಲ್ಲಿ ನೀವು ಅನ್ಕೊಳ್ತೀರಾ ನನ್ನ ಬದುಕನ್ನ ಸಾಮಾನ್ಯವಾಗಿ ಬದುಕಾಗಿಸಬಾರದು ತುಂಬಾ ವಿಭಿನ್ನವಾಗಿ ನಾನು ಬದುಕನ್ನ ರೂಪಿಸ್ಕೊಳ್ಬೇಕು ಅಂತ ಈ ವಿಭಿನ್ನತೆ ಅನ್ನುವಂಥದ್ದು ಸಾಕಷ್ಟು ವಿಚಾರಗಳಿಗೆ ಕಾರಣ ಆಗುತ್ತೆ ನಿಮ್ಮ ವಿಚಾರದಲ್ಲಿ ನೋಡೋದಾಯಿತು ಅಂತಂದರೆ ಯಾವ ವಿಭಿನ್ನತೆಯನ್ನು ನಾನು ಮೈಗೂಡಿಸ್ಕೊಳ್ಬೇಕು ಅಂತ ಆಯಿತು ಸರ್ ನಾನು ನನ್ನ ಸಹಪಾಠಿಗಳ ಜೊತೆ ನನ್ನನ್ನು ಹೊಲಿಕೆ ಮಾಡಿಕೊಂಡಾಗ ನಾನೊಂದು ಸ್ವಲ್ಪ ಕುಳ್ಳ ಅವ್ರು ನನಗಿಂತ ಎತ್ತರ ಆಮೇಲೆ ಬಣ್ಣಗಳಲ್ಲಿ ನೋಡಿದಾಗ ನಾನು ಅವ್ರಿಗಿಂತ ಕಪ್ಪಿಗೆ ಆಮೇಲೆ ಇನ್ನು ಮನೆ ಅಂತಸ್ತು ಅದು ಇದು ನೋಡಿದಾಗ ಅದಕ್ಕಿಂತ ಅವರೆಲ್ಲರೂ ಒಂದೇ ಒಂದು ಒಂದು ಲೆವೆಲ್ಗಿದ್ರು ಬಟ್ ನನ್ನಲ್ಲಿ ಅದಕ್ಕಿಂತ ಕಡಿಮೆ ನಾನು ಅಂದ್ಕೊಂಡೆ ಇದಕ್ಕಿಂತ ನಾನು ಶ್ರೀಮಂತರಾಗಬೇಕು ಇವರಿಗಿಂತ ನಾನು ಎತ್ತರವಾಗಿ ಬೆಳಿಬೇಕು ಇವರಿಗಿಂತ ನಾನು ಕಲರ್ಫುಲ್ಲಾಗಿ ಕಾಣಬೇಕು ಅಂತಂದರೆ ಏನು ಮಾಡಬೇಕು ಆಗ ಒಬ್ಬ ಕಪ್ಪುಗೆ ಇರತಕ್ಕಂತಹ ಒಬ್ಬ ಮನುಷ್ಯನನ್ನು ಒಬ್ಬ ವ್ಯಕ್ತಿಯನ್ನು ಅವನಲ್ಲಿರತಕ್ಕಂಥ ಯಾವುದೋ ಒಂದು ಪ್ರತಿಭೆಯಿಂದ ಅವನನ್ನು ವೇದಿಕೆ ಮೇಲೆ ಹತ್ತಿಸಿ ಸಾವಿರಾರು ಲಕ್ಷಾಂತರ ಜನರ ಮಧ್ಯೆ ಅವರಿಗೆ ಒಂದು ಲೈಟ್ ಕೊಟ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಹೇಗೆ ನನ್ನನ್ನು ಇವತ್ತು ಕರೆಸಿದಿಲ್ಲ ಆ ನಿಟ್ಟಿನಲ್ಲಿ ಒಂದು ಸ್ಟೇಜ್ ಮೇಲೆ ಹತ್ತಿಸಿ ಅವರಿಗೆ ಶಿಳ್ಳೆ ಹೊಡೆದು ಅವರಿಗೆ ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟು ಅವ್ರಿಗಿಂತ ಸುಂದರ ಅವ್ರಿಗಿಂತ ಹಣದಲ್ಲಿ ಹೆಚ್ಚಿಗೆ ಇರ್ತಕ್ಕಂಥ ವ್ಯಕ್ತಿಗಳು ಕೆಳಗಿದ್ದಾರೆ ಬಟ್ ಕಪ್ಪಿಗೆ ಇರ್ತಕ್ಕಂಥ ವ್ಯಕ್ತಿ ಕೂಳಿಗೆ ಇರ್ತಕ್ಕಂಥ ವ್ಯಕ್ತಿ ಹಣದಿಂದ ಕಡಿಮೆ ಇರ್ತಕ್ಕಂಥ ವ್ಯಕ್ತಿ ಇವ್ರಿಗಿಂತ ಮ್ಯಾಲ ನಾನು ಹಂಗಾರೆ ನಿಜವಾದ ಶ್ರೀಮಂತಿಕೆ ಯಾವುದು ಇವ್ರಿಗಿಂತ ನಾವು ಹೆಂಗೆ ಎತ್ತರ ಆಗ್ಬೋದು ಇವ್ರಿಗಿಂತ ಹೆಂಗೆ ಕಲರ್ಫುಲ್ ಆಗ್ಬೋದು ಇವ್ರಗಿಂತ ಹೆಂಗೆ ಶ್ರೀಮಂತರಾಗ್ಬೋದು ಅಂದರೆ ಒಂದು ಪ್ರತಿಭೆಯನ್ನು ನಾವು ಮೈಗೂಡಿಸ್ಕೊಂಡ್ರೆ ಪ್ರತಿಭೆಯನ್ನು ನಾವು ಪಡ್ಕೊಂಡ್ರೆ ನಾವು ಇವ್ರಿಗಿಂತ ಹೆಚ್ಚಿಗೆ ನಾವು ಆಗ್ಬೋದು ಅಂತ ನನಗೆ ಅನ್ನಿಸ್ತು ಹಾಗಾಗಿ ನಾನು ಅಂದ್ಕೊಂಡೆ ಹಾಗಾದರೆ ನಾನು ಏನೋ ಒಂದು ಮಾಡಬೇಕು ವಿಭಿನ್ನ ವಿಚಾರಗಳನ್ನು ನಾನು ಮೈಗೂಡಿಸ್ಕೊಳ್ಬೇಕು ಇವರೆಲ್ಲರೂ ಈ ಕಡೆ ಓಡ್ತಾ ಇದ್ದಾರೆ ನಾನು ಈ ಕಡೆ ಓಡೋ ಓಡೋದರಿಂದ ಹಿಂಬಾಲಕನಾಗ್ತೀನಿ ಹೌದು ಹೇಳ್ತಾರಲ್ಲ ಒಬ್ಬ ಒಂದು ದೊಡ್ಡ ಗುಂಪಿನ ಹಿಂಬಾಲಕನಾಗೋದಕ್ಕಿಂತ ಒಂದು ಚಿಕ್ಕ ಗುಂಪಿನ ನಾಯಕನಾಗಬೇಕು ಅಂತ ಅದು ನನಗೆ ಈಗ ಗೊತ್ತಾಗಿದ್ದು ಆದರೆ ನನಗೆ ಅವಾಗಲೇ ಅನಿಸುತ್ತು ಇವರೆಲ್ಲರೂ ಹಿಂಗೆ ಓಡಾತಾರ್ದು ನಾನು ಇವರು ಹಿಂ ಹಿಂದೆ ಒಬ್ಬ ಹಿಂಬಾಲಕನಾಗ್ತೀನಿ ಇದು ಬೇಡ ಇದಕ್ಕಿಂತ ವಿಭಿನ್ನವಾಗಿ ಏನಾದರೂ ನಾವು ಮಾಡಿ ಇವ್ರಿಗಿಂತ ಮುಂದೆ ಇರೋನು ಹೌದು ಹಾಗಾಗಿ ಈ ಕಲೆ ಈ ಈ ರೀತಿಯ ವಿಚಾರಗಳು ನನ್ನಲ್ಲಿ ಅವು ತಾನಾಗಿಯೇ ಪ್ರವೇಶಗೊಂಡು ಅಂತ ಹೇಳ್ಬೋದು ಸರ್ ಖಂಡಿತ ಖಂಡಿತ ಸರ್ ಹಾಗೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಹೋದಾಗ ಚಿತ್ರಕಲೆಯಲ್ಲೂ ಕೂಡ ಸಾಕಷ್ಟು ಬಗೆಗಳಿದೆ ಅದರಲ್ಲೂ ಒಂದು ವ್ಯಂಗ್ಯಚಿತ್ರವೂ ಕೂಡ ಒಂದು ಆದರೆ ನೀವು ಅದನ್ನ ಕಲಿಯುವಾಗ ಅಥವಾ ನಿಮ್ಮ ಒಂದು ಬಾಲ್ಯದಲ್ಲಿ ಅದು ವ್ಯಂಗ್ಯಚಿತ್ರ ಅದಕ್ಕೆ ಒಂದು ಭಾಗ ಇದೆ ವಿಭಾಗ ಇದೆ ಅನ್ನುವಂಥದ್ದು ಗೊತ್ತಿರಲಿಲ್ಲ ಆದರೂ ವ್ಯಂಗ್ಯಚಿತ್ರ ನಿಮ್ಮೊಳಗಿಂದ ಅದು ಕೂಡ ಆಚೆ ಬಂತು ಹೇಗಿತ್ತು ಅದರಿಂದ ಪ್ರತಿಕ್ರಿಯೆ ನಿಮ್ಮ ಸ್ನೇಹಿತರಿಂದ ಆಗಲಿ ಅಥವಾ ನಿಮಗೆ ಏನು ಅನ್ನಿಸ್ತು ಆ ಒಂದು ಕ್ಷಣಗಳಲ್ಲಿ ನಮ್ಮ ಹಳ್ಳಿ ಕಡೆ ಸುಮ್ಮನೆ ಏನೋ ಹಾಸ್ಯಮಯ ಪ್ರಸಂಗಗಳು ನಡಿಬೇಕಾದ್ರೆ ಏನೇನೋ ಒಂದು ಅಡ್ಡಡ್ಡ ಹೆಸರುಗಳಿಂದ ಹೌದು ಈಗ ಸಿದ್ಧ ಇದ್ರೆ ಸಿದ್ಧ ಇಲ್ಲ ಅಂತಂದ್ರೆ ಅವನ ತಲೆ ಗುಂಡ್ ಗುಂಡ್ಗಿತ್ತ ತಂಬುಳ್ಯಾ ಏನೇನೇ ಒಂದು ಅಡ್ಡಾಡ್ ಹೆಸರಿಂದ ಕರೆದು ಹಾಸ್ಯಮಯ ಪ್ರಸಂಗಗಳನ್ನ ನಾವು ಮಾಡ್ತಾ ಇದ್ವಿ ನಮ್ಮೆಲ್ಲ ಸ್ನೇಹಿತರು ಇನ್ನೊಬ್ಬ ಒಂದು ದೊಡ್ಡ ಉದ್ದ ಅಶೋಕ್ ಗಡ್ಡಿಗೌಡ ಅಂತ ಹೇಳ್ಬೋದ ಸ್ನೇಹಿತ ಅವನು ಉದ್ದ ದೊಡ್ಡ ಚಡ್ಡಿ ಹಾಕೊಂಡು ಬರ್ತಿದ್ದ ಅವ್ನು ಚಡ್ಡಿ ಅಂತ ಕರಿತಿದ್ವಿ ಆ ಈ ರೀತಿ ಹಾಸ್ಯಮಯ ಪ್ರಸಂಗಗಳನ್ನ ಮಾಡ್ತಾಯಿದ್ರು ಬಟ್ ನಾನು ಏನಾದರೂ ಅವ್ರನ್ನ ನಗಿಸುವಂತಹ ಒಂದು ಪ್ರಯತ್ನಕ್ಕೆ ನಾನು ಕೂಡ ಏನಾದರೂ ಹಾಸ್ಯ ಮಾಡಬೇಕಲ್ಲ ಏನಾದರೂ ಕಾಮಿಡಿ ಮಾಡ್ಬೇಕಲ್ಲ ಅಂತ ಅನ್ಸೋದು ಸಹಜನೇ ಇಲ್ಲಾಂದ್ರೆ ಅವ್ರನ್ನ ಹೆಂಗಾದ್ರೂ ಕಾಲು ಜಗಬೇಕಲ್ಲ ನಾನು ಏನು ಮಾಡ್ತಿದ್ದಿ ಕಣ್ ಇದ್ದಂದ್ರೆ ಅವನೊಂದು ಸ್ವಲ್ಪ ಕಣ್ಣನ್ನ ದೊಡ್ಡದು ಮಾಡ್ಕಾರ ಅದನ್ನ ಬಾಯಿ ದೊಡ್ಡದು ಮಾಡ್ಕಾರ ಮೂಗು ಸಣ್ಣದು ಮಾಡ್ಕಾರ್ ಕಿವಿ ದೊಡ್ಡದು ಮಾಡ್ಕಾರ್ ತೆಗೆದು ಬಿಡ್ತಿದ್ನಿ ಅವಾಗ ಎಲ್ಲರೂ ನಕ್ಕದ್ದ ನಕ್ಕದ್ದೆ ಸಿಕ್ಕಾಪಟ್ಟಿ ಅವತ್ತಿನ ದಿನ ಫುಲ್ ಹೊಟ್ಟೆ ಅದ ಅದು ನಂದ ಸ್ಟೋರಿ ಅವತ್ತ ಆಮೇಲೆ ಕಾಲ ಗಿಡ್ಡಿದ್ದುಪ್ಪ ಆ ಕಾಲು ಚೋಟಾ ಮಾಡೋದು ನನಗೆ ಗೊತ್ತಿಲ್ಲ ಇದು ಇದೂ ಒಂದು ರೀತಿ ನಾ ಟೀಕಾ ಮಾಡೋಕೆ ಇಲ್ಲಾಂದ್ರೆ ಅವನ ಕಾಲಿ ಹೇಳೋಕ್ಕೆ ಅವತ್ತಿನ ಸಂದರ್ಭದಲ್ಲಿ ನಾನು ಸ್ವಲ್ಪ ಹೀರೋ ಆಗಕ್ಕೆ ನಾನು ಅವನನ್ನು ಗೆಲಿ ಮಾಡೋಕೆ ನಾನು ಪ್ರಯತ್ನ ಪಡ್ತೀನಿ ಬಟ್ ಆಮೇಲೆ ಗೊತ್ತಾಯಿತು ಹೌದಲ್ಲ ಇಷ್ಟೊಂದು ನಮಗೆ ಖುಷಿಯನ್ನು ತಂದು ಅಂತಂದ್ರೆ ಇದು ಒಂದು ಕಲೆಯ ವಿಶೇಷ ಪ್ರಕಾರ ಅಂತ ನಾನು ಈಗ ಅನಿಸಿತ್ತು ಆದರೆ ಅವಾಗಲೇ ನಮಗೆ ಸಾಕಷ್ಟು ಎಂಜಾಯ್ ನಮ್ಗೆ ಕೊಟ್ಟಿದೆ ಸರ್ ಅದು ನಿಜ ನಿಜ ಸರ್ ಸರ್ ಅದ್ರ ಜೊತೆ ನೀವು ಇದನ್ನು ಒಂದು ಸ್ವಲ್ಪ ನೀವು ಇನ್ನು ಕಲಿತು ಇದನ್ನ ಪೂರ್ಣಾವಧಿಯಾಗಿ ನಾನು ಏನಾದರೂ ಮಾಡಬೇಕು ಅಂತ ಹೇಳಿ ಒಬ್ಬ ಹವ್ಯಾಸಿ ಇದರಲ್ಲಿ ನೀವು ಅಂಕಿಗಳಿಂದ ಅಥವಾ ಅಕ್ಷರಗಳಿಂದ ಈ ಎರಡೂ ವಿಚಾರಗಳಿಂದಲೂ ಕೂಡ ಒಂದು ಚಿತ್ರವನ್ನ ಬರೆಯುವಲ್ವಾ ಬಹುಶಃ ನಮಗೂ ಖುಷಿಯನ್ನ ತಂದು ಚಿತ್ರಗಳನ್ನು ನೋಡಿದಾಗ ಮತ್ತು ಈ ಮಾತುಗಳನ್ನ ಕೇಳಿದಾಗ ಹೇಗೆ ಒಂದು ಅಂಕಿ ಮತ್ತು ಅಕ್ಷರಗಳಿಂದ ಚಿತ್ರವನ್ನ ನಾವು ಬಿಡಿಸಬಹುದು ಅನ್ನುವಂಥ ಕೌಶಲ್ಯ ಮೂಡಿದ್ದು ಹೇಗೆ ನಿಮ್ಮಲ್ಲಿ ಸರ್ ನಾನು ತಿಳ್ಕೊಂಡು ಬಂದಾಗ ನನ್ನ ನನಗೆ ಚಿತ್ರ ಬರೆಯಕ್ಕೆ ಪ್ರಾರಂಭ ಆದದ್ದನ್ನು ಗೆರೆ ಎಳೆಯೋದು ಗೆರೆ ಎಳೆಯೋದು ಉದ್ದ ಗೆರೆ ಎಳೆಯೋದು ಈ ಗೆರೆ ಎಳೆಯೋದನ್ನೇ ಒಂದು ಮೂಲ ಒಂದು ಕಲೆಯ ಮೂಲನೇ ಚುಕ್ಕೆ ಆಗಲಿ ಬಿಂದು ಆಗಲಿ ಗೆರೆ ಎಳೆಯೋದು ಅದರಿಂದನೇ ಪ್ರಾರಂಭ ಆಗೋದು ಆಮೇಲೆ ಕಲೆ ಅದು ಮುಖನೋ ಇಲ್ಲ ಯಾವುದಾದ್ರು ವಸ್ತುವಿನ ಚಿತ್ರನೋ ಇಲ್ಲ ನಿಸರ್ಗದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಸನ್ನಿವೇಶ ಚಿತ್ರಣನೂ ಅರಳತ್ತೆ ಹಾಗಾಗಿ ನಾವು ಇವತ್ತಿನ ಯಾವುದಾದ್ರೂ ಒಂದು ವಿಶೇಷ ಸಂದರ್ಭವನ್ನು ನೆನಪಿಸ್ಕೊಂಡು ಆ ವಿಶೇಷ ಸಂದರ್ಭ ನೆನಪುಳಿಬೇಕು ಶಾಶ್ವತವಾಗಿ ಅನ್ನೋದಾದರೆ ಅವತ್ತಿನ ದಿನ ಅವತ್ತಿನ ಸಂಗತಿಯನ್ನು ಆ ಒಂದು ಪೇಪರ್ ಮೇಲೆ ಬರೆದು ಆ ಸನ್ನಿ ವಿಷಯವನ್ನು ಬಿಡು ಬಿಡಿಸಿ ತೋರಿಸಿದರೆ ಅದು ಶಾಶ್ವತವಾಗಿ ನಿಜ ಈಗ ನಮಗೆ ಯಾವುದೊಂದು ಆಕ್ಸಿಡೆಂಟ್ಗಳು ಭಾಳ ಈಗ ಸಣ್ಣವಿಂದ ಹಿಡ್ಕೊಂಡು ಇವತ್ತಿನವರೆಗೂ ಇಲ್ಲ ಯಾವುದಾದ್ರೂ ಏನಾದರೂ ಒಂದು ಭಾಳ ನಮ್ಮನ್ನು ನೆನಪುಳಿಬೇಕು ಅಂತಂದ್ರೆ ನಮಗೆ ಏನಾದರೂ ಒಂದು ವಿಶೇಷತೆ ಇದ್ದಂತಹದ್ದು ಮಾತ್ರ ನೆನಪುಳಿಯತ್ತೆ ಹಾಗಾಗಿ ಆ ಚಿತ್ರಗಳನ್ನು ನಾನು ತೆಗೆದರೆ ಅದು ಎಲ್ಲರಿಗೂ ಖುಷಿ ಕೊಡುತ್ತೆ ಮತ್ತು ವಿಶೇಷ ಅನಿಸುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾನು ಆ ರೀತಿಯಾದಂಥ ವಿಚಾರ ಮಾಡಿದೆ ಹಾಗಾಗಿ ಸಾಕಷ್ಟು ಕಡೆ ಪ್ರಶಂಸನೆ ಸಿಕ್ತು ಆಮೇಲೆ ನಾನು ಒಬ್ಬ ಮೇಲೆ ಮಕ್ಕಳಿಗೆ ಒಂದು ಗೀಚ್ ಹಾಕೋದಂದ್ರೆ ದೊಡ್ಡ ಖುಷಿ ಅವ್ರಿಗೆ ಬರೀ ಅಂದರೆ ಬರೋದಿಲ್ಲ ತುಂಬ ಗೀಸ್ ಅಂದ್ರೆ ಗೀಸ್ ಹಾಕಿಬಿಡ್ತಾರವ್ರು ಹಂಗಾದ್ರೆ ನಾನು ಮಕ್ಕಳನ್ನ ಇದ್ದೆ ಏ ಇದ್ರ ಮೇಲೆ ಗೀಚ್ ಹಾಕರು ಒಂದು ವೈ ಬ್ಲ್ಯಾಕ್ ಬೋರ್ಡ್ ಮೇಲೆ ಗೀಚ್ ಹಾಕರು ಬಂದು ಗೀಚ್ ಅವ್ರು ಗೀತ್ ಹಾಕಿದಾಗ ಆ ಗೀಚಿನಲ್ಲಿ ಅದೇನು ಗೀತ್ ಚಿತ್ಕಾಟ್ ಹಾಕಿರ್ತಾರಲ್ಲ ಅವರು ಚಿತ್ಕಾಟದೊಳಗಡೆ ಅವತ್ತ ಯಾವ ಪಾಠ ಮಾಡ್ಬೇಕಂತಿರ್ತಿಲ್ಲ ಆ ಪಾಠವನ್ನು ಪಾಠದ ಸನ್ನಿವೇಶವನ್ನು ಪಾಠಕ್ಕೆ ಸಂಬಂಧಪಟ್ಟಂಥ ಪಾಠೋಪಕರಣವನ್ನು ಚಿತ್ರ ಮಾಡ್ತಾಯಿದ್ದೆ ವಾ ಅಂತ ತಿಳ್ಕೊಂಡು ಎಲ್ಲ ಹುಡುಗರು ನನ್ನ ಕಡೆ ಗಮನ ಕೊಡೋರು ಆವಾಗ ನಾನು ಪಾಠ ಮಾಡ್ತಿದ್ದೆ ಅದು ಎಫೆಕ್ಟಿವ್ ಆಗಿ ಮಕ್ಕಳು ಹೇಳ್ತಾರಲ್ಲ ಒಂದು ಚಿತ್ರ ಸಾವಿರ ಪದಗಳಿಗೆ ಸಮ ಅಂತ ಹೇಳ್ತಾರಲ್ಲ ಆ ಮಾತು ನಿಜಕ್ಕೂ ಇದು ಸತ್ಯ ಮತ್ತು ಜೊತೆಗೆ ನಾವು ಏನು ಹೇಳ್ತೀವೋ ಅದನ್ನು ಕೇಳೋದಿಲ್ಲ ನಾವು ಏನು ಮಾಡ್ತೀವೋ ಅದನ್ನು ಮಾಡ್ತಾರೆ ನಿಜ ನೀಚ ಹೇಳಿದ್ದನ್ನು ಎಲ್ಲರೂ ಪಾಲನೆ ಮಾಡೋದಿಲ್ಲ ಎಲ್ಲರೂ ಪಾಲನೆ ಮಾಡ್ತಾರೆ ಆ ಮಾತು ಅದು ಅಷ್ಟೇ ಸತ್ಯ ಅಂತ ಅನ್ನಿಸ್ತು ಆವತ್ತಿನಿಂದ ಮಕ್ಕಳನ್ನು ಕರೆಯೋದು ಆವತ್ತಿನ ಪಾಠಕ್ಕೆ ಸಂಬಂಧಪಟ್ಟಂತಹ ಸನ್ನಿವೇಶ ಚಿತ್ರವನ್ನು ಬರಲಿಕ್ಕೆ ಅವರಿಂದನೇ ಏನಾದರೂ ಒಂದು ಗೆರೆ ಹಾಕ್ಸೋದು ಇಲ್ಲ ಅಂದ್ರೆ ಏನಾರು ನಂಬರ್ ಬರೀ ನಿನ್ನ ಅದೃಷ್ಟ ಸಂಖ್ಯೆ ಯಾವ್ದು ಹೇಳಪ್ಪ ಅಂತ ತಕ್ಷಣ ಐದು ಅಂದ್ಬಿಡವ ಐದ್ ಅಂತ ಐದಂದು ಬರೋದು ಇದರ ಒಳಗಡೆ ಅವತ್ತಿನ ವ್ಯಕ್ತಿ ಚಿತ್ರ ಇಲ್ಲ ಸನ್ನಿವೇಶ ಚಿತ್ರ ಬಿಡೋದು ಅವಾಗ ಅವ್ನು ಅವತ್ತಿ ಏ ನಾ ಹೇಳಿ ಇವತ್ತು ಐದು ಬರ್ದ್ಬಿಟ್ರೆ ಸರ್ ಇವತ್ತು ಬಟ್ ಯಾವ ಯಾವ ಪಾಠ ನೀಡಿತ್ತು ಯಾವ ವಿಷಯ ನಡೀತು ಅನ್ನೋದು ಅಲ್ಲೇ ಡಿಸ್ಕಷನ್ ಅವರವ್ರಲ್ಲೇ ಡಿಸ್ಕಷನ್ ಆಗ್ತಾ ಇತ್ತು ನಿಜ ಈ ನಿಟ್ಟಿನಲ್ಲಿ ಅಂದ್ರೆ ಸ್ವಂತಿಕೆ ಏನದನ್ನ ಹುಟ್ಟು ಹಾಕುವುದನ್ನೇ ಒಂದು ವಿಶೇಷ ಕಲೆ ಅಂತ ನಾನು ಹೇಳ್ಬೋದು ಸರ್ ಖಂಡಿತ ಇಲ್ಲೂ ಮಕ್ಕಳನ್ನು ಕೂಡ ಒಂದ್ ಕಡೆಗೆ ಸೆಳೆದಿಡುತ್ತೆ ಅದು ಹೌದು ಸಾಮಾನ್ಯವೇ ನಾವು ಪಾಠ ಕೇಳುವಾಗ ನಮ್ಮ ಏಕಾಗ್ರತೆ ಅಹ್ ಶಾಲೆ ಅಥವಾ ತರಗತಿಗಿಂತ ಹೊರಗಡೆನೆ ಜಾಸ್ತಿ ಇರುತ್ತೆ ಸೊ ಸ್ವಾಭಾವಿಕವಾಗಿ ಇಂತಹ ಒಂದು ಪ್ರಯತ್ನಗಳನ್ನ ನಾವು ಮಾಡಿದಾಗ ಮಕ್ಕಳಿಗೆ ಇಲ್ಲೇ ನಾವಿರಬೇಕು ಅನ್ನುವಂಥದ್ದು ಸ್ವಲ್ಪ ಖಚಿತವಾಗುತ್ತೆ ಮತ್ತು ಪಾಠವನ್ನು ಕೇಳ್ತಾರೆ ಅಲ್ವಾ ಇದೊಂದು ಬಹುಶಃ ಒಳ್ಳೆ ಕೌಶಲ್ಯ ಇದು ಸೊ ಹೀಗೆ ಒಂದೊಂದು ಅಕ್ಷರಗಳನ್ನು ಅಥವಾ ಅಂಕಿಗಳನ್ನು ನೋಡಿದಾಗ ನಿಮಗೆ ಈಗ ನಾವು ಸಾಮಾನ್ಯರು ನೋಡ್ತೀವಿ ಯಾವುದಕ್ಕೆ ಬಳಸ್ಬೇಕು ಅದಕ್ಕೆ ಮಾತ್ರ ಬಳಸ್ಕೋತೀವಿ ಈಗ ನೀವು ಅದರಿಂದನೇ ಚಿತ್ರಣ ಮಾಡ್ತೀನಿ ಅಂತಿದ್ದೀರಿ ಅಂತಂದಾಗ ಒಂದೊಂದು ಅಕ್ಷರಗಳನ್ನಾಗಲಿ ಅಥವಾ ಪದಗಳನ್ನಾಗಲಿ ನೋಡಿದಾಗ ನಿಮಗೆ ಏನು ಹೇಳುತ್ತವೆ ಅದು ಅಂದರೆ ಯಾವುದೋ ಒಂದು ಗೋಡೆ ಮೇಲೆ ಒಂದು ನಂಬರ್ ಬರೆದಿದ್ದಾರೆ ಅಂತ ಅಂದ್ಕೊಳ್ಳೋಣ ಸಾಮಾನ್ಯವಾಗಿ ಕೇಳ್ತಾ ಇದ್ದೀನಿ ಈ ನಂಬರ್ನ ನಾನು ಇದಕ್ಕೆ ಉಪಯೋಗಿಸ್ಬೋದಿತ್ತಲ್ಲ ಅಥವಾ ಈ ಒಂದು ಅಕ್ಷರದಿಂದ ನಾನು ಈ ಒಂದು ಕಲಾಕೃತಿನ ತೆಗಿಬೋದಿತ್ತಲ್ವ ಅಂತ ಯಾವತ್ತಾದರೂ ನಿಮಗೆ ಭಾಸ ಆಗಿದೆಯಾ ಎಲ್ಲೋ ಒಂದು ಕಡೆ ನೋಡಿದಾಗ ಸರ್ ಡಫಿನೆಟ್ಲಿ ನನಗೆ ಇದರ ಬಗ್ಗೆ ಬಹಳಷ್ಟು ನಾನು ಬಹಳ ಅದ್ರ ಬಗ್ಗೆ ನಾನು ಏಕಾಗ್ರತೆಯನ್ನು ಭಾಳ ಬೆಳೆಸ್ಕೊಂಡಿದ್ದೀನಿ ಯಾಕಂತಂದರೆ ನಾವು ಇವತ್ತು ಒಂದು ನ್ಯೂಮರಾಲಜಿ ಅಥವಾ ಸಂಖ್ಯಾಶಾಸ್ತ್ರ ಅಂತ ಹೇಳ್ತೇವೆ ಹೌದು ಹೋಗ್ಬೇಕಂತೇಳಿ ಹೋಗ್ಬೇಕಂತೇಳಂತಂದ್ರೆ ಯಾವುದಾದ್ರು ನಂಬರ್ ಒಂದು ಮೊ ಒಂದು ಮೊಬೈಲ್ ನಂಬರ್ ಹುಡುಕ್ಬೇಕಂತಂದರೆ ಒಂದು ನಂಬರ್ಗಳನ್ನು ಇದೇ ಇರಬೇಕು ಒಂದು ಗಾಡಿ ತೊಗೋಬೇಕಾದ್ರೆ ಇದೇ ನಂಬರ್ ಇರಬೇಕು ಅಂತ ಬಹಳ ತಲೆ ಕೆಡಿಸ್ಕೊಳ್ತಾರೆ ಅದು ಅಷ್ಟೇ ಸತ್ಯ ಯಾಕಂತಂದರೆ ನಾವು ಯಾವುದ್ರ ಮೇಲೆ ಫೋಕಸ್ ಮಾಡ್ತೀವೋ ಹಾಕ್ತೀವಿ ನಾವು ಯಾವುದ್ರ ಮೇಲೆ ಜಾಸ್ತಿ ಒಲವು ತೋರಿಸ್ತೀವೋ ಹಾಕ್ತೀವಿ ಹಾಗಾಗಿ ಮಕ್ಕಳಿಗೆ ನಾವು ನೀನು ನಂಬರ್ ಒನ್ ಆಗಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಅವರು ಎಲ್ಲದರಲ್ಲೂ ನಂಬರ್ ಒನ್ ಆಗ್ತಾರೆ ನೀನು ಫೈವ್ ಸ್ಟಾರ್ ಆಗಬೇಕು ಅಂತ ಹೇಳಿದಾಗ ಅವರು ಫೈವ್ ಸ್ಟಾರ್ ಆಗ್ತಾರೆ ನೀನು ಸೂಪರ್ ಸ್ಟಾರ್ ಆಗಬೇಕು ಅಂತ ಹೇಳಿದಾಗ ಸೂಪರ್ ಸ್ಟಾರ್ ಆಗ್ತಾರೆ ಈ ರೀತಿ ನಾವು ಏನು ಹೇಳ್ತೀವಲ್ಲ ಅದು ಕಿವಿಯಲ್ಲಿ ಹೇಳಿದೆಲ್ಲ ನಿಮಗೆ ನಾನು ಒಂದು ಕಲೆ ಇರಬೇಕು ಜೀವನದಾಗ ನೂರು ಎಕರೆ ಹೊಲ ಇರಬೇಕು ಅಂತ ಹೇಳಿದೆ ಆ ನಿಟ್ಟಿನೊಳಗಡೆ ನಾವು ಆ ಮಕ್ಕಳಿಗೆ ಈಗ ಇರೋ ನಂಬರನೇ ಜೀವನದಿಂದ ಒಂಬತ್ತು ಸಂಖ್ಯೆ ಹೌದು ಆಮೇಲೆ ನಾವು ಏನೇನೋ ಏನೇನೋ ಮುಂದೆ ಲಕ್ಷ ಬಿಲಿಯನ್ಸ್ಗಳಲ್ಲೇ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಇರೋದನ್ನೇ ಜೀರೋದಿಂದ ಒಂಬತ್ತು ಇಷ್ಟು ಅಂಕಿಗಳಲ್ಲಿ ಎಲ್ಲ ಲೆಕ್ಕ ಅಡಗಿದೆ ಜಗತ್ತನೇ ಇಷ್ಟು ಅಂಕಿಗಳಲ್ಲಿ ಮೇಲೆ ನಡೀತಾ ಇದೆ ಹಾಗಾಗಿ ಇದರಲ್ಲೇ ಏನಾದರೂ ನಾವು ಮಾಡ್ಬೋದು ಅದರಲ್ಲಿ ವಿಜ್ಞಾನ ಅಡಗಿದೆ ಏನು ಎಲ್ಲ ವಿಷಯಗಳ ಲೆಕ್ಕಾಚಾರ ಅದರಲ್ಲಿ ಅಡಗಿದೆ ಹೌದು ಇವತ್ತಿನ ಪ್ರತಿ ಇವತ್ತು ನಾವು ಪ್ರಾರಂಭ ಮಾಡಬೇಕಾದ್ರೆ ಇಷ್ಟು ಗಂಟೆಗೆ ಪ್ರಾರಂಭ ಮಾಡ್ತೀವಿ ಅಂತಕ್ಕಂತಹ ಲೆಕ್ಕ ಇದೆ ಹೌದು ಹಾಗಾಗಿ ನಾನು ಇದನ್ನೇ ಬಳಕೆ ಮಾಡ್ಕೋಬಾರ್ದು ಹಾಗಾದರೆ ಮಗುವಿನ ಕರೆಯೋದು ಕರೆಯೋದು ಆಮೇಲೆ ಇನ್ನೊಂದು ವಿಶೇಷ ಹೇಳಬೇಕಂತಂದರೆ ಅವತ್ತಿನ ದಿನ ಯಾವುದಾದ್ರೂ ಹುಡುಗನ ಬರ್ತ್ಡೇ ಇತ್ತು ಅಂತಂದರೆ ಆ ಬರ್ತ್ಡೇನ ಅಲ್ಲಿ ಬರೆಯೋದು ಆ ಮಗುಗೂ ಖುಷಿ ಆಗುತ್ತೆ ಅವ್ನು ಬರ್ತ್ಡೇನೂ ಕೂಡ ಡಿಫ್ರೆಂಟಾಗಿ ಆಚರಣೆ ಮಾಡಿದಂಗೆ ಆಗತ್ತೆ ಸರ್ ಇವತ್ತು ನಾನು ಬರ್ತ್ಡೇ ಆಚರಣೆ ಮಾಡಿ ಯಾಕಂದರೆ ನಾನು ಗೌರ್ಮೆಂಟ್ ಸ್ಕೂಲ್ದಲ್ಲಿ ಇರೋದ್ರಿಂದ ಯಾವ ಮಕ್ಕಳು ಕೇಕ್ ತಂದು ಆಮೇಲೆ ಈ ರೀತಿ ನಾವು ಸಿಟಿಯಲ್ಲಿ ಮಾಡ್ತೀವಲ್ಲ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋದಿಲ್ಲ ಬಟ್ ಅದಕ್ಕಿಂತ ಗ್ರ್ಯಾಂಡಾಗಿ ಮಾಡಬೇಕು ಅಂತಂದ್ರೆ ಉಲ್ಲಾಸದಿಂದ ಭಾಳಷ್ಟು ಖುಷಿಯಿಂದ ಮೆಮೊರಬಲ್ ಆಗಿ ಮಾಡಬೇಕು ಅಂತಂದರೆ ಆ ಡೇಟನ್ನು ಅಲ್ಲಿ ಬರೆಯೋದು ಆ ಡೇಟಲ್ಲಿ ಆ ಹುಡುಗನ ಚಿತ್ರಣ ತೆಗೆಯೋದು ಜೊತೆಗೆ ಅವತ್ತಿನ ಪಾಠದ ಅದನ್ನು ಚಿತ್ರ ತೆಗೆದು ಅಲ್ಲಿಂದನೇ ಪಾಠ ಪ್ರಾರಂಭ ಮಾಡೋದು ಈ ರೀತಿಯನ್ನು ಮಾಡುವಂತಹ ಒಂದು ಹವ್ಯಾಸ ನಾನು ಶಿಕ್ಷಕನಾದ ಮೇಲೆ ರೂಢಿಸ್ಕೊಂಡೆ ನಿಜ ಆಮೇಲೆ ಇನ್ನೊಂದು ಮುಖ್ಯವಾದಂಥ ವಿಷಯ ತಮಗೆ ಹೇಳಬೇಕು ನಾವು ನೀವು ಮೊದಲಿಗೆ ಅಥವಾ ನಮ್ಮ ಅಜ್ಜ ಮುತ್ತಾಜರು ತಂದೆ ಕಲ್ತಿದ್ದು ಅ ಅರಸ ಆ ಆನೆ ಅದಕ್ಕಿಂತ ಹಿಂದೆ ರಟೈಕ ಕಲ್ತಿದ್ದೀವಿ ಬಟ್ ನಾನು ಶಿಕ್ಷಕನಾದ ಮೇಲೆ ನಾನು ಆಲೋಚನೆ ಮಾಡಿದೆ ಅ ಅರಸ ಅಂತ ಬಳಸೋ ಪದ ಅದು ಓಲ್ಡ್ ಟೆಕ್ನಾಲಜಿ ನ್ಯೂ ಟೆಕ್ನಾಲಜಿ ಏನಾದರೂ ಇದರಲ್ಲಿ ಅಂತ ಅಂದ್ಕೊಂಡು ಅ ಅಕ್ಕ ಮಹಾದೇವಿ ಆ ಐದೇಕಿಲ್ ಅಕ್ಕಮ್ಮ ಈ ಇಳಿಯ ರಾಜ ಈಶ್ವರ ಮಂಟೂರ್ ಈ ರೀತಿ ಎಲ್ಲ ವಚನ ಹೆಸರುಗಳನ್ನು ಸ್ವತಂತ್ರ ಹೋರಾಟಗಾರರ ಹೆಸರುಗಳನ್ನು ನಾವು ಅದರಿಂದಲೇ ಪ್ರಾರಂಭ ಮಾಡೋದ್ರ ಮೂಲಕ ದೇಶಭಕ್ತಿಯನ್ನು ಬೆಳೆಸ್ಬೋದು ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳೆಸ್ಕೋಬೋದು ಆಮೇಲೆ ಎಲ್ಲ ರೀತಿಯ ರಂಗಗಳಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಹೆಸರುಗಳನ್ನು ಅವರು ಕಿವಿ ಮೇಲೆ ಬಂದು ಹೋಗೋದ್ರಿಂದ ಒಬ್ಬೊಬ್ಬ 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 ವ್ಯಕ್ತಿ ಒಬ್ಬೊಬ್ಬ ಮಹಾನ್ ಚೇತನಕಾರಿಯಾಗಿ ಹೊರಹೊಮ್ಮಬಹುದು ಆ ನಿಟ್ಟಿನಲ್ಲಿ ನಾವು ಈಗ ಪ್ರಾಣಿ ಪಕ್ಷಿಗಳ ಪರಿಚಯ ಇದೆ ಅದರಲ್ಲಿ ಅದನ್ನು ದಿನನಿತ್ಯ ನೋಡೇ ನೋಡ್ತಾರೆ ಬಟ್ ಇದ್ರ ಮೂಲಕ ಆದರೆ ಇದು ಇನ್ನೂ ವಿಶೇಷ ಆಗತ್ತೆ ಎ ಫಾರ್ ಅಬ್ದುಲ್ ಕಲಾಂ ಎ ಫಾರ್ ಆ್ಯಪಲ್ ಬಿ ಪಾರ್ ಬಾಲ್ ಸಿ ಪಾರ್ ಕ್ಯಾಟ್ ಅಂತ ಈ ರೀತಿ ಹೇಳೋ ಬದಲು ಎ ಫಾರ್ ಅಬ್ದುಲ್ ಕಲಾಂ ಬಿ ಪಾರ್ ಭಗತ್ ಸಿಂಗ್ ಸಿ ಪಾರ್ ಚಂದ್ರಶೇಖರ್ ಆಜಾದ್ ಡಿ ಪಾ ದಾದಾ ಈ ರೀತಿ ನಾವೇನಾದರೂ ಕಲಿಸಿದರೆ ನಾನು ಏ ಬರಿತಾ ಇದ್ದೆ ಎ ಬರೋದು ಅದರಲ್ಲಿ ಅಬ್ದುಲ್ ಕಲಾಂ ಚಿತ್ರ ಬರಿತಾ ಇದ್ದೆ ಅ ಬರಿತಾ ಇದ್ದೆ ಅ ಬರುದು ಅದರಲ್ಲಿ ಅಲ್ಲಮ್ಮ ಪ್ರಭುನ್ ಚಿತ್ರ ಅಕ್ಕಮಹಾದೇವಿ ಚಿತ್ರ ಈ ರೀತಿ ವಚನಕಾರರು ಸಾಧಕರು ಅವರ ಚಿತ್ರಗಳನ್ನು ಬರೆಯೋದ್ರಿಂದ ಮಕ್ಕಳು ಅಟ್ರ್ಯಾಕ್ಟ್ ಆಗ್ತಾಯಿದ್ರು ನನ್ನ ಲಕ್ಷ್ಯ ಲಕ್ಷ ಕೊಡ್ತಾಯಿದ್ದರು ಜೊತೆಗೆ ಅದನ್ನು ಕಲಿತಾ ಇದ್ದರು ಅಕ್ಷರನೂ ನೆನ್ಪಿಟ್ಕೊಳ್ತಾ ಇದೆ ಹಾಗಾಗಿ ಇದು ಒಳ್ಳೆ ಈ ಮೆಥಡ್ ಅಂತಕ್ಕಂಥದ್ದು ನನಗನ್ನಿಸ್ತು ಅದನ್ನೇ ಫಾಲೋ ಮಾಡಿದೆ ಅದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಅದರಲ್ಲಿ ಇಂಪ್ರೂವ್ ಆದರು ಹಾಗಾಗಿ ಅಂದಿನಿಂದ ಅದರಲ್ಲಿ ಬಹಳ ಖುಷಿ ಇದೆ ಸರ್ ಖಂಡಿತ ಯಾವುದೇ ಒಂದು ಕೆಲಸವನ್ನು ನಾವು ಮಾಡುವಾಗ ಕಲಾವಿದ ನಮ್ಮೊಳಗಿದ್ದ ಅಂತಂದರೆ ನಾನಾಗಲೇ ಹೇಳಿದೆ ಆರಂಭದಲ್ಲಿ ನಮ್ಮೊಳಗಿರುವ ವ್ಯಕ್ತಿ ಮಾತನ್ನು ಕೇಳಬೇಕು ಅಂತ ಕಲಾವಿದ ನಮ್ಮೊಟ್ಟಿಗಿದ್ದ ಅಂತಂದರೆ ನಾವು ಮಾಡುವಂತ ಕೆಲಸವನ್ನ ತುಂಬಾ ವಿಭಿನ್ನವಾಗಿ ತುಂಬಾ ಆಕರ್ಷಣೀಯವಾಗಿ ಜೊತೆಗೆ ತುಂಬಾ ಆತ್ಮೀಯವಾಗಿ ಮಾಡಬಹುದು ಅನ್ನೋದಕ್ಕೆ ಹೇಳುವಂತ ಮಾತುಗಳು ನಿಜ ಆಗ್ತಾ ಇದೆ ಅಂತ ಹೌದು ಸರ್ ಈ ಒಂದು ಅಂಕಿ ಮತ್ತು ಅಕ್ಷರಗಳಲ್ಲಿ ಚಿತ್ರವನ್ನ ನೀವು ಬಿಡಿಸಿದ್ರಿ ನಿಮ್ಮ ಮೊದಲ ಪ್ರದರ್ಶನದ ಅನುಭವ ಹೇಗಿತ್ತು ಇದನ್ನ ಎಲ್ಲಾದರೂ ಒಂದು ಉನ್ನತ ಮಟ್ಟದಲ್ಲಿ ಅಥವಾ ಒಂದು ವೇದಿಕೆಯಲ್ಲಿ ಪ್ರದರ್ಶನ ಮಾಡಿದಾಗ ಅಥವಾ ಯಾರಾದರೂ ಗಣ್ಯ ಎದುರು ನೀವು ಇದನ್ನ ಪ್ರಸ್ತುತ ಆ ಒಂದು ಪ್ರತಿಕ್ರಿಯೆ ಅಥವಾ ಒಂದು ಅನುಭವ ಹೇಗಿತ್ತು ಸರ್ ನಿಜ ಹೇಳಬೇಕು ಅಂತಂದ್ರೆ ನಾನು ಮೊದಲಿಗೆ ಈ ಚಿತ್ರವನ್ನು ಬರೆದಾಗ ಇದಕ್ಕೆ ಇವ್ರನ್ನ ಯಾರು ಇಷ್ಟಪಡ್ತಾರಿಲ್ಲೋನಪ್ಪ ಏನೋ ಒಂಥರ ಇದೆ ಇದೇನು ಅಷ್ಟು ಎಫೆಕ್ಟಿವ್ ಅನ್ಸಲ್ವೇನೋ ಅಂತ ಅಂದ್ಕೊಂಡಿದ್ದೆ ನಾನು ಮೊದಲು ಪ್ರದರ್ಶನ ಮಾಡಿದ್ದು ನನ್ನ ಶಾಲೆಯಲ್ಲೇ ಮಕ್ಕಳು ಮುಂದೆನೆ ನಾನು ಒಂದು ಶಾಲೆ ಏಕೋಪಾಧ್ಯಾಯ ಶಾಲೆ ಅದು ಆ್ಯಕ್ಚುಲಿ ಒಂದು ಗೊಂದಳಿ ತೋಟ ಅಂತಕ್ಕಂಥ ಅಥಣಿ ತಾಲೂಕಿನ ಒಂದು ತೋಟದ ಶಾಲೆ ಆ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿವರೆಗೆ ನಾನು ಒಬ್ಬನೇ ಶಿಕ್ಷಕ ಆಮೇಲೆ ಅತಿ ಶಿಕ್ಷಕರದು ಸರ್ಕಾರ ಅಲಾಟ್ಮೆಂಟ್ ಮಾಡಿದಾಗ ಇದ್ರು ಆ ಒಂದು ಶಾಲೆಯಲ್ಲಿ ಮೊದಲಿಗೆ ನಾನು ಒಂದು ಮಗು ಒಂದು ಒಂದು ಒಂದನೇ ತರಗತಿ ಎರಡನೇ ತರಗತಿ ಮೂರನೇ ತರಗತಿ ಇದು ನಲಿಕಲಿ ತರಗತಿ ಈ ನಲಿಕಲಿ ತರಗತಿಯಲ್ಲಿ ಫಸ್ಟ್ ನಾನು ಇದನ್ನು ಪ್ರಯೋಗ ಮಾಡೋಣ ಮಾತಾಡಿ ಯಾಕಂದರೆ ಮಕ್ಕಳಿಗೆ ಬಹಳ ಅಭಿರುಚಿ ಇರುತ್ತೆ ಎಷ್ಟು ನಾವು ತರಗತಿ ಕಡಿಮೆ ತರಗತಿ ಮಕ್ಕಳಿಗೆ ನಾವು ಬದ್ನೆ ಮಾಡೋಕೆ ಹೋಗ್ತಿಲ್ಲ ಅಲ್ಲಿ ಚಿತ್ರಗಳನ್ನೇ ಬಹಳ ಎಫೆಕ್ಟಿವ್ ಆಗಿ ಖಂಡಿತ ಪರಿಣಾಮಕಾರ ಬಹುದೇ ಚಿತ್ರಕಲಿಕೆ ಚಿತ್ರಗಾರಿಕೆ ಬಣ್ಣಗಳ ರಂಗಿನಾಟ ಇದರಿಂದನೇ ಪ್ರಾರಂಭ ಆಗುತ್ತೆ ಅಲ್ಲಿ ಹೋಗಿ ಒಂದು ಮಗುವಿನ ಮುಂದೆ ನಾನು ಒಂದು ಅಂಕಿಯನ್ನು ಬರೆದೆ ಅವತ್ತಿನ ದಿನವೂ ಅದೇ ಇತ್ತು ಇಪ್ಪತ್ತೇಳು ಹತ್ತು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಅಂತ ಬರೆದೆ ಆ ಚಿತ್ರ ಬರೋದು ಎಲ್ಲರೂ ನೋಡಿದರು ಇದು ಎಷ್ಟು ಅಂತ ಕೇಳಿದೆ ಅದನ್ನು ಹೇಳಿದರು ಸರ್ ಇಪ್ಪತ್ತೇಳು ಹತ್ತು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಅಂದರು ಹಾಗಾಗಿ ಅದನ್ನು ಬರೆದು ನೋಡ್ರಿ ಹಂಗಾರೆ ಇದರಲ್ಲಿ ಏನು ಬರಿತೀನಿ ನೋಡ್ರಿ ಅಂತ ಹೇಳಿದೆ ನಾನು ನೋಡಿದೆ ಅದರಲ್ಲಿ ಬರದೆ ಬರೆದ ತಕ್ಷಣ ವಾವ್ ವಾವ್ ಅಂತ ತಿಳ್ಕೊಂಡು ಕರೋಕು ಚಿಕಾಪಟಿ ಖುಷಿಯಾಗಿಬಿಡಿ ನನಗೆ ದೊಡ್ಡ ಪ್ರಶಸ್ತಿನೇ ಪುರಸ್ಕಾರನೇ ನನಗೆ ಲಭಿಸ್ತೀನೋಪ್ಪ ಇಷ್ಟು ಮಕ್ಕಳಿಗೆ ಎಷ್ಟು ಆಕರ್ಷಿತ ಆಕರ್ಷಣೆ ಇದು ಆಗ್ಲಿಕ್ಕಿತಿ ಅಂತಂದ್ರೆ ಅಂದರೆ ಇದರಲ್ಲಿ ನಾನು ಏನಾದರೂ ಹೆಚ್ಚಿನ ಪ್ರಯತ್ನ ಮಾಡಿದರೆ ಮಕ್ಕಳು ಏನೋ ಒಂದು ಕೊಡಬಹುದು ಅವ್ರನ್ನ ಎಲ್ಲೋ ಒಂದು ಕಡೆ ನಾನು ತೊಗೊಂಡು ಹೋಗ್ಬೋದು ಒಂದು ಒಳ್ಳೆಯ ಯಾಕಂದ್ರೆ ನಾವು ಎಲ್ಲವನ್ನು ಹ್ಯಾಕ್ ಮಾಡ್ಬೋದು ಕಂಠಪಾಠ ಮಾಡಬಹುದು ಸೂತ್ರಗಳನ್ನ ಕಂಠಪಾಠ ಮಾಡ್ಬೋದು ಈ ವಿಜ್ಞಾನ ಜೊತೆಗೆ ಸಂಶೋಧನೆ ಇತಿಹಾಸದಲ್ಲಿ ಬರ್ತಕ್ಕಂಥ ಅಂಕಿ ಸಂಖ್ಯೆಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಹಾಗಾದ್ರೆ ಈ ಈ ಒಂದು ತಂತ್ರವನ್ನು ಬಳಸಿದ್ರೆ ಈ ಒಂದು ಕಲಾ ಕಲಾತಂತ್ರವನ್ನು ಬಳಸಿದ್ರೆ ಅವ್ರಿಗೆ ಸಾಕಷ್ಟು ಅವರಿಗೆ ನೆನಪು ಇರಬಹುದಿಲ್ಲ ಅಂತ ಹೇಳ್ಕೊಂಡು ನನ್ನ ಅನಿಸಿಕೆಯಾಗಿತ್ತು ಅದು ನಾನು ಮಾಡಿದಾಗ ಮಕ್ಕಳ ತಲೆಯಲ್ಲಿ ಅದು ಭಾಳ ದಿನ ಉಳಿತು ಅವತ್ತಿನಿಂದ ನಾನು ಇವತ್ತು ಏನೇ ಪಾಠ ಮಾಡಬೇಕಾದರೂ ಕೂಡ ಆವತ್ತಿನ ದಿನ ಅವತ್ತಿನ ಏನಾದರೂ ವಿಶೇಷತೆಯನ್ನು ತೊಗೊಂಡೆ ಅವತ್ತಿನ ಸಂಖ್ಯೆ ಸಂಖ್ಯೆಗಳನ್ನು ಬರೆದೇ ನಾನು ಪ್ರಾರಂಭ ಮಾಡ್ತೀನಿ ಅದು ಮಕ್ಕಳಿಗೆ ಭಾಳ ಖುಷಿ ಕೊಟ್ಟಿದೆ ಅಲ್ಲಿಂದ ಸಾಕಷ್ಟು ವೇದಿಕೆಗಳನ್ನು ವೇದಿಕೆಗಳಲ್ಲಿ ಕಿತ್ತೂರು ಉತ್ಸವ ಆಗಲಿ ಆಮೇಲೆ ಹಂಪಿ ಉತ್ಸವ ಆಗಲಿ ಸಾಕಷ್ಟು ಉತ್ಸವಗಳಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟೆ ಬಹಳ ಜನರು ಇಷ್ಟಪಟ್ಟರು ಆಮೇಲೆ ಒಂದು ಕಿಲಾಡಿ ಕುಟುಂಬ ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲೂ ಕೂಡ ಜಗ್ಗೇಶ್ ಅವ್ರ ಜೊತೆಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಮಜಾ ಆಟಗಿಲೂ ಬಂದೆ ಅಲ್ಲಿಯೂ ಕೂಡ ಸಾಕಷ್ಟು ಜನರ ಪ್ರಶಂಸನೆಗೆ ಅದು ನಾನು ಒಳಗಾದೆ ಅಂತಲೇ ಹೇಳ್ಬೋದು ಸರ್ ಖಂಡಿತ ಸರ್ ತುಂಬ ತುಂಬ ಸಂತೋಷ ನೀವು ನೀರಲ್ಲಿ ತೇಲುವಂಥ ಒಂದು ಯೋಗ ವಿದ್ಯೆಯನ್ನು ಕಲ್ತಿದ್ದೀರಿ ಅದು ಸ್ವಾಭಾವಿಕವಾಗಿ ಹೌದು ಯೋಗದ ಒಂದು ಭಾಗ ಕಲ್ತಿರಬಹುದು ಅಂತ ನಾವು ಅದನ್ನ ಅಂದ್ಕೊಳ್ಬಹುದು ಆದ್ರೆ ನೀವು ನೀರಿನ ಮೇಲೆ ರಂಗೋಲಿಯನ್ನು ಹಾಕಿ ಅಲ್ಲೂ ಕೂಡ ಚಿತ್ರಗಳನ್ನು ಅನ್ನೋ ಮಾತು ನಮಗೆ ಸ್ವಲ್ಪ ಇನ್ನೂ ಏನದು ಅಂತ ಇಣಕ್ ನೋಡೋ ರೀತಿ ಮಾಡುತ್ತೆ ಈ ಒಂದು ಅಂದ್ರೆ ನೀರಿನಲ್ಲಿ ತೇಲುವಂತಹ ಒಂದು ರಂಗೋಲಿ ಕಲೆ ಇದ್ರ ಬಗ್ಗೆ ನೀವು ಮಾತಾಡೋದಾದ್ರೆ ಹೇಳೋದಾದ್ರೆ ಈ ಇದ್ರ ವಿಶೇಷತೆ ಏನು ಸರ್ ಹಾಗಾದ್ರೆ ನಾವು ಅಹ್ ಸಣ್ಣವರಾಗಿದ್ದಾಗ ಪುರಾಣ ಪುಣ್ಯಕತೆ ಜೊತೆಗೆ ನಾಟಕ ಮಹಾಭಾರತ ಕುರುಕ್ಷೇತ್ರ ಇದು ಆಲ್ಮೋಸ್ಟ್ ಪ್ರತಿ ಹಳ್ಳಿಯಲ್ಲಿ ಪ್ರದರ್ಶನ ಕಂಡಿರ್ತಕ್ಕಂತಹ ಒಂದು ಆ ನಾಟಕ ನಿಜ ಜೊತೆಗೆ ನಾನು ಸಣ್ಣವಾಗಿದ್ದಾಗ ನಾಟಕಗಳಲ್ಲೂ ಕೂಡ ಅಭಿನಯ ಮಾಡಿದ್ದೆ ನಾನು ಅಭಿಮನ್ಯನ ಪಾತ್ರದಲ್ಲಿ ಅಭಿ ಅಭಿನಯ ಮಾಡಿದ್ದೆ ಹಾಗಾಗಿ ಜೊತೆಗೆ ನಮ್ಮ ತಂದೆ ಆಗಲಿ ನಮ್ಮ ಹಿರಿಯರಾಗಲಿ ನಮ್ಮ ಅಜ್ಜ ಮುತ್ತಜ್ಜರಾಗಲಿ ಇವರೆಲ್ಲರೂ ಕೂಡ ಈ ಒಂದು ಕುರುಕ್ಷೇತ್ರ ಮಹಾಭಾರತ ಕಥೆಗಳನ್ನು ಓದಿ ಅದನ್ನು ಕಥಾ ರೂಪದಲ್ಲಿ ನಮಗೆ ಹೇಳ್ತಾ ಬಂದಂತಹ ಒಂದು ಗಳಿಗೆ ಅದು ನಮಗೆ ಮಹಾಭಾರತದ ಪ್ರಸಂಗಗಳನ್ನು ನೆನಪು ಮಾಡಿಕೊಟ್ಟಾಗ ಅಲ್ಲಿ ದುರ್ಯೋಧನ ಒಬ್ಬ ಶ್ರೇಷ್ಠ ಜಲಯೋಗ ಪಟುವು ಅವನು ವಿದ್ ಯೋಗ ಕಲೆಯ ಪ್ರಕಾರ ಯೋಗಶಾಸ್ತ್ರದ ಪ್ರಕಾರ ಅವನ ಶರೀರ ವಜ್ರ ಆಗಿದ್ದು ಈ ಶ್ರೇಷ್ಠ ಜಲಯೋಗದಿಂದ ಅನು ಅಂತಲೇ ಹೇಳ್ಬೋದು ಜೊತೆಗೆ ತಾಯಿ ಆಶೀರ್ವಾದನೂ ಕೂಡ ಇತ್ತು ಅಂತಲೇ ಹೇಳ್ಬೋದು ಹಾಗಾಗಿಯೇ ಅವನು ವಂಶಂಪಾಯನ ಸರೋವರದಲ್ಲಿ ತನ್ನ ಯೋಗ ಜಲಯೋಗ ಶಕ್ತಿಯಿಂದ ಅವನು ಅಡುಗೆ ಕುಳಿತಿದ್ದ ಅಂತಕ್ಕಂತಹ ಒಂದು ಕಥೆಯನ್ನು ಓದಿದ್ವಿ ಹೌದು ಅಷ್ಟೇ ಅಲ್ಲ ಮಹಾಭಾರತದಲ್ಲಿ ದ್ರೌಪದಿಯ ವಸ್ತ್ರಾಭರಣ ಆಗಬೇಕಾದ್ರೂ ಒಂದು ಮೂಲ ಕಾರಣ ಇದೆ ಒಂದು ಪಾಂಡವರ ಮಾಯಾ ಒಂದು ಅರಮನೆಯನ್ನು ರೆಡಿ ಮಾಡಿರ್ತಾರೆ ಆ ಒಳಗಡೆ ದುರ್ಯೋಧನ ಬರಬೇಕಾದ್ರೆ ಅಲ್ಲಿ ನೀರ್ ಮೇಲೆ ರಂಗೋಲಿ ಚಿತ್ತಾರವನ್ನು ಹಾಕಿ ಅದು ಒಂದು ಸುಂದರವಾದ ನೆಲದ ಹಾಸಿಗೆ ಥರ ಮಾಡಿರ್ತಾರೆ ಅವರು ಬಹಳಷ್ಟು ಸುಂದರಗೊಳಿಸಿರ್ತಾರೆ ಇವನು ಇದು ನೆಲ ಅಂತ ಅಂದ್ಕೊಂಡು ಅಲ್ಲಿ ಕಾಲಿಟ್ಬಿಡ್ತಾನೆ ಆವಾಗ ಬಿದ್ದುಬಿಡ್ತಾನೆ ನೀರೊಳಗಡೆ ದ್ರೌಪದಿ ಒಂದು ಅಂತಃಪುರದಲ್ಲಿ ಸಖೇರ ಜೊತೆ ನಿತ್ಕೊಂಡು ನೋಡಿ ತಂದೆಯೂ ಕುಡ್ಡ ಬಟ್ ಮಗನೂ ಕುಡ್ಡ ಅಂತ ತಿಳ್ಕೊಂಡು ಒಂದು ಮಾತಾಡಿ ನಕ್ಕ ಬಿಡ್ತಾಳು ಜೊತೆ ಅದು ಈ ಮುಂದೆ ದುರಂತಕ್ಕೀಡಾಗತ್ತೆ ಅನ್ನೋದು ಕಲ್ಪನೆ ಅವಳಿಗೂ ಇಲ್ವೇನೋ ಬಟ್ ಆ ಮಾತಿನಿಂದ ಅವನು ಕ್ರೋಧಿತನಾಗಿ ಅಲ್ಲಿಂದ ಅವಮಾನಿತನಾಗಿ ದ್ರೌಪದಿಯ ವಸ್ತ್ರಾಪಣ ಆದಂತಹ ಸನ್ನಿವೇಶವನ್ನು ನಾನು ನನ್ನ ಮಾಜ ಮುತ್ತಜರದ ಕಡೆಯಿಂದ ಕಥೆಯಲ್ಲಿ ಕೇಳಿ ತಿಳ್ಕೊಂಡಾಗ ಹಂಗಾದ್ರೆ ನನ್ನ ಲಕ್ಷ್ಯ ಹೋದದ್ದು ದ್ರೌಪದಿ ಸೀತಾಪ ಏನು ದ್ರೌಪದಿಯ ವಸ್ತ್ರಾಪರಣ ಅದೂ ಕಡೆನೂ ಅಲ್ಲ ನಿಜ ಅಲ್ಲಿ ಒಂದು ಕಲೆಯ ಪ್ರಯೋಗ ಆಗಿತ್ತು ನೀರ್ ಮೇಲೆ ರಂಗೋಲಿ ಕಲೆಯ ಪ್ರದರ್ಶನ ಆಗಿತ್ತು ಹಂಗೆ ನಾನು ಆಲೋಚನೆ ಮಾಡ್ಕೋದು ಹುಡುಕಾಟ ನಂದ ನನ್ನದೊಂದು ಸ್ವಭಾವ ಅದು ಹಂಗಾದ್ರೆ ಅದು ಆ ಕಲೆ ಇತ್ತ ಅದು ನಿಜಾನ ಅದು ಈಗಲೂ ಇದೆನಾ ಅದು ವೈಜ್ಞಾನಿಕ ದೃಷ್ಟಿಯಿಂದ ಅದನ್ನು ನಾವು ಈಗಲೂ ಮಾಡಬಹುದಾ ಯಾಕಂದ್ರೆ ನಾವು ಏನೇ ಮಾಡಿದ್ರು ಏನೇ ಇದ್ರು ಅದು ವಿಜ್ಞಾನದ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಕೇಳಲ್ಪಟ್ಟೆ ಹಾಗಾಗಿ ನಾನು ಸ್ವಲ್ಪ ದೊಡ್ಡವನ ಅರ್ಥ ಆಗ್ತಾ ಆಗ್ತಾ ಬಂದಾಗ ಹುಡುಕಾಟದಲ್ಲಿ ನಾನು ಸ್ವಲ್ಪ ಯಶಸ್ಸನ್ನು ಪಡ್ಕೊಂಡೆ ಮೊದಲು ಮೊದಲು ಸ್ವಲ್ಪ ಫೇಲ್ ಆದ್ದೆ ಪ್ರಯೋಗದಲ್ಲಿ ಸ್ವಲ್ಪ ನಾನು ಅಷ್ಟೊಂದು ಪ್ರಯತ್ನ ಪಡಲಿಲ್ಲ ಬಟ್ ಯಾವಾಗ ಒಂದು ಸಾರಿ ನೀರ್ ಮೇಲೆ ತೇಲು ಅಂತಕ್ಕಂಥದ್ದು ಒಂದು ಕಲ್ಲಿದೆ ಅದು ಅಂಜನಾದ್ರೆ ಬೆಟ್ಟದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗತ್ತೆ ಅಂತ ಹೇಳ್ಕರ ಒಬ್ಬರ ಕಡೆಯಿಂದ ಗೊತ್ತಾಯಿತು ಹೌದು ನಾನು ಖುದ್ದಾಗಿ ಅಲ್ಲಿ ಹೋದೆ ಶಿಕ್ಷಕನಾದ ಮೇಲೆ ಹೋದೆ ಅಲ್ಲಿರ್ತಕ್ಕಂಥ ಕಲ್ಲುಗಳಲ್ಲಿ ಕೆಲವು ಕಲ್ಲುಗಳನ್ನು ತೊಗೊಂಡು ಬಂದು ಅದನ್ನು ಹುಡುಕಿ ಅದನ್ನು ಪುಡಿ ಮಾಡಿ ನೀರ್ ಮೇಲೆ ಚೆಲ್ಲಿದಾಗ ಅದು ತೇಲಾಕೈತದ ಅದಕ್ಕೆ ಒಂದಷ್ಟು ಬಣ್ಣಗಳನ್ನು ಮಿಕ್ಸ್ ಮಾಡಿ ಅದನ್ನು ನೀರ್ ಮೇಲೆ ತೇಲಿಸಿ ಚಿತ್ತಾರಗಳನ್ನು ಬಿಡಿಸಿ ಆಮೇಲೆ ಯಶಸ್ವಿ ಆದ ಯಶಸ್ವಿ ಆದ ನಂತರ ನನಗೆ ಅಲ್ಲಿತ್ತಿರುವುಗಳು ಸಿಕ್ತು ಅಂತಲೇ ಹೇಳ್ಬೋದು ಸರ್ ಅದನ್ನು ತಮ್ಮ ಜೊತೆ ನಾನು ಇವತ್ತು ಹಂಚ್ಕೊಳ್ಳೇಬೇಕು ಯಾಕಂದರೆ ನಾನು ಬೆಂಗಳೂರು ಕಡೆ ಬಂದಿದ್ದು ಬೆಂಗಳೂರು ಕಡೆ ನನ್ನ ಕಾರ್ಯಕ್ರಮಗಳು ಆದದ್ದು ಒಬ್ಬ ವಿಶೇಷ ವ್ಯಕ್ತಿಯಿಂದ ಅಂತಲೇ ಹೇಳ್ಬೋದು ಸರ್ ನಾನು ಅಲ್ಲಿ ಮಾಡಿದ್ದು ನಾನು ಎಲ್ಲೋ ಒಂದು ಕಡೆ ಪ್ರದರ್ಶನ ಮಾಡಿದಾಗ ಅದು ಒಂದು ಪತ್ರಿಕೆಯಲ್ಲಿ ಬಂತು ಸರ್ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಾಗ ಶ್ರೀ ಪಾಲಾಕ್ಷಿ ಬಹಣದ್ ಅಂತಕ್ಕಂತಹ ಒಬ್ಬರು ವ್ಯಕ್ತಿಗಳು ಪ್ರಜಾವಾಣಿ ಪತ್ರಿಕೆಯಲ್ಲಿ ಓದಿ ಆ ಪತ್ರಿಕೆಯೊಳಗಡೆ ನನ್ನ ನಂಬರ್ ಒಂದು ಕಾಣಿಸಿದ್ರು ಇಂಥ ವಿಶೇಷ ಕಲಾವಿದನನ್ನು ಪ್ರಶಂಸಿಸಲು ಅಭಿನಂದಿಸಲು ಕರೆ ಮಾಡಿ ಅಂತಿರ್ಕೊಂಡು ಒಂದು ನಂಬರ್ ಸಿಕ್ಕಿತ್ತು ಆ ನಂಬರ್ ಹುಡುಕಿ ನನಗೆ ಫೋನ್ ಮಾಡಿದರು ಫೋನ್ ಮಾಡಿ ಅವರು ಹಬ್ಬ ಮಾಡೋನು ಬರ್ರಿ ಹೇಳತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಲ್ಲಿ ಬಿ ಎಲ್ದಲ್ಲಿ ಪ್ರತಿ ವರ್ಷ ಮಾಡ್ತಾಯಿದ್ರು ಆ ಕಾರ್ಯಕ್ರಮದಲ್ಲಿ ಒಂದು ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೆ ನನಗೆ ಆಹ್ವಾನ ಕೊಟ್ಟರು ನಾನು ಭಾಳ ದೊಡ್ಡ ಹಿಗ್ಗಾಗಿಬಿಡ್ತೀವಿ ಯಾಕಂದರೆ ನಾವು ಪಕ್ಕದ ಊರಿಗೆ ಕರೆದ್ರನ್ನ ದೊಡ್ಡ ಜಾತ್ರೆ ನಮಗೆ ಇನ್ನು ಬೆಂಗಳೂರಂಥ ದೊಡ್ಡ ಸಿಟಿ ಒಳಗಡೆ ನನ್ನನ್ನು ಗುರುತಿಸಿ ನನ್ನನ್ನು ಕರೆದ್ರಿಲ್ಲಪ್ಪ ಅಂತ ತಿಳ್ಕೊಂಡು ಅದನ್ನು ಒಂದು ಒಂದು ನೂರು ಮಂದಿ ಹೇಳ್ಕೊಂಡೆ ನಾನು ಅವಾಗ ಇಂಥವ್ರೊಬ್ಬರಿಗೆ ನಂಗೆ ಕರೆದಿದ್ದಾರೆ ಹಿಂಗೆ ಹೋಗ್ಬೇಕು ಅಂತ ತಿಳ್ಕೊಂಡು ಆಮೇಲೆ ಬೆಂಗ್ಳೂರಿಗೆ ಬಂದೆ ಬೆಂಗಳೂರಿಗೆ ಬಂದು ನೀರ್ ಮೇಲೆ ರಂಗೋಲಿ ಚಿತ್ತಾರದ ಒಂದು ಪ್ರದರ್ಶನವನ್ನು ಅವ್ರ ಮೂಲಕ ಮಾಡಿದೆ ಮೊದಲ ವೇದಿಕೆ ಕೊಟ್ಟಂತಹ ನನ್ನ ಏನು ಪಾಲಿನ ಒಬ್ಬ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತಲೇ ಹೇಳ್ಬೋದು ಸರ್ ಅಂತ ವ್ಯಕ್ತಿಯನ್ನು ಖಂಡಿತ ಬಹುಶಃ ಈ ಎಲ್ಲ ಹಂತಗಳಲ್ಲೂ ನೋಡ್ತಾ ಹೋದಾಗ ನೀವು ಆ ಒಂದು ಅವಕಾಶಗಳನ್ನು ಅಷ್ಟೇ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀರಿ ಅಂತ ಗೊತ್ತಾಗ್ತಾ ಹೋಗುತ್ತೆ ತುಂಬ ತುಂಬ ಸಂತೋಷ ಸರ್ ವೀಕ್ಷಕರೇ ಮನುಷ್ಯ ಮನಸ್ಸು ಮಾಡಬೇಕು ಅಷ್ಟೇ ಒಂದು ನಿರ್ಧಾರ ಮಾಡಬೇಕು ನಾವು ಹೇಳೋದಲ್ವ ಆಗಲೇ ಬುದ್ಧಿವಂತಿಕೆ ನಮ್ಮಲ್ಲಿತ್ತು ಅಂತಂದರೆ ಗುರಿ ಕಡೆಗೆ ಖಂಡಿತವಾಗಲೂ ನಮ್ಮ ಪಯಣ ಇದ್ದೇ ಇರುತ್ತೆ ಅಲ್ವಾ ಮುಂದುವರಿಸೋಣ ಆದರೆ ಅದಕ್ಕಿಂತಲೂ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ಸೀರಿಯಲ್ ನೀವು ನೋಡ್ತಾ ಇದ್ರೆ ಹೆಂಡ ಸರಾಯಿ ಸಹವಾಸ ಹೆಂಡತಿ ಮಕ್ಕಳು ಉಪವಾಸ ಇವತ್ತೇನಾಗಿದೆ ಅಂತಂದ್ರೆ ಸೀರಿಯಲ್ ಸಹವಾಸ ಗಂಡ ಮಕ್ಕಳು ಉಪವಾಸ ಅಂತ ಎಷ್ಟು ಚಲೋ ಗಂಡ ಸಿಕ್ಕನ ಕೂಡಂದ್ರೆ ಕೂಡ್ತಾನ ಏಳಂದ್ರೆ ಹೇಳ್ತಾನ ಮರಣಕ್ಕೆ ಮುನ್ನ ಕುರಿ ಪೂಜೆ ಮದುವೆಗೆ ಮುನ್ನ ವರ ಪೂಜೆ ಒಬ್ಬ ಹೆಣ್ಣು ಇವತ್ತು ಮದುವೆಯಾಗಿ ಮನೆಗೆ ಒಡತಿ ಆಗ್ಬೇಕು ಮನೆ ಒಡೆತಿ ಆಗ್ಬೇಕಾದ್ರೂ ಸೀರಿಯನ್ನು ಮನೆ ಮದುವೆಗಿಂತ ಮುಂಚೆ ರಂಬೆ ಎಳೆನಿಂಬೆ ದಾಳಿಂಬೆ ಮದುವೆಯ ನಂತರ ಹಿಡಿಂಬೆ ತಾಳಿದವನು ಅಂತಿದೆ ತಾಳಿ ಕಟ್ಟಿದವನು ಬಾಳಿಯಾರು ಅಂತ ಎಲ್ಲಿದೆ ಗಂಡು ಹೆಣ್ಣಿನಲ್ಲಿ ಎರಡು ಇರಬೇಕಂತೆ ಒಂದು ಸಿಂಪತಿ ಇನ್ನೊಂದು ಎಂಪತಿ ಅದಕ್ಕೆ ಅವರಿಬ್ಬರಿಗೂ ದಂಪತಿ ಅನ್ನೋದು ಗಂಡಸು ತನ್ನ ಕಾರಿನ ಬಾಗಿಲನ್ನ ಓಪನ್ ಮಾಡಿದ್ದಾನೆ ಹೆಂಡತಿಗೆ ಅಂದ್ರೆ ಎರಡು ಅರ್ಥ

ಏಷ್ಯಾ ಪೆಸಿಫಿಕ್ ಪೋಸ್ಟಲ್ ಯೂನಿಯನ್ ಯಾವ ನಗರದಲ್ಲಿದೆ ಬಿಟ್ಟ ಅಕ್ಷರಗಳನ್ನು ತುಂಬಿ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಈ ಚಿತ್ರದಲ್ಲಿರುವ ನಿರ್ದೇಶಕರನ್ನು ಗುರುತಿಸಿ ಆಪ್ಷನ್ ನಾಲ್ಕು ಪರಮವೀರ ಚಕ್ರ ಪರಮವೀರ ಚಕ್ರ ವೈದ್ಯಕೀಯ ಉತ್ತರ ಸರಿಯಾಗಿದೆ ನಾರಾಯಣಪ್ಪ ಅವರಿಗೆ ಉತ್ತರ ಗೊತ್ತಿತ್ತಾ ಅಥವಾ ಶಕುಂತಲೆಯಿಂದ ಕಾಪಿ ಹೋಗಿದೆ ಇಲ್ಲ ವೀಕ್ಷಕರೇ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀವಾದ ಸ್ವಾಗತ ಸರ್ ಈ ನೀರಿನ ಮೇಲೆ ರಂಗೋಲಿ ಬಗ್ಗೆ ಮಾತಾಡ್ತಾ ಇದ್ವಿ ಆ ಒಂದು ಕಲೆಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ನೀವು ಸಾಕಷ್ಟು ಮಹನೀರನ್ನು ಕೂಡ ಈ ಒಂದು ಕಲೆಯ ಮೂಲಕ ಪ್ರಸ್ತುತಪಡಿಸಿದ್ದೀರಿ ನಿಮ್ಮ ಒಂದು ಕಲೆಗೆ ಇನ್ನಷ್ಟು ಆ ಒಂದು ಚಿತ್ರಗಳ ಪುಷ್ಟಿ ನೀಡಿದೆ ಅಂತ ಹೇಳ್ಬೋದು ಅದರಲ್ಲಿ ಸ್ವಾಮಿ ವಿವೇಕಾನಂದ ಅವರದ್ದು ಒಂದು ಚಿತ್ರ ಸಾಕಷ್ಟು ನಿಮಗೆ ಎಲ್ಲರಿಂದ ಮೆಚ್ಚುಗೆಯನ್ನು ತಂದುಕೊಟ್ಟಿತ್ತು ಅದ್ರ ಬಗ್ಗೆ ನಾನು ಮಾತಾಡೋಕ್ಕಿಂತ ಮುಂಚಿತವಾಗಿ ಒಬ್ಬ ವ್ಯಕ್ತಿಯ ಚಿತ್ರವನ್ನು ನಾವು ಮಾಡುವಾಗ ಅವರ ವ್ಯಕ್ತಿತ್ವಗಳು ಆದರ್ಶಗಳು ಅವೆಲ್ಲವನ್ನು ಕೂಡ ನಾವು ಆಸ್ವಾದಿಸಿಕೊಂಡಾಗ ಚಿತ್ರದ ಮೂಲಕ ಹೊರಬರುತ್ತೆ ಒಬ್ಬ ಗಾಯಕರಿಗೆ ಗಾಯನದ ಮೂಲಕ ಹೀಗೆ ಒಂದೊಂದು ಪ್ರಕಾರಗಳಲ್ಲಿ ಬರುತ್ತೆ ಸೊ ನಿಮ್ಮ ವಿಚಾರದಲ್ಲಿ ನೋಡೋದಾದರೆ ಹೇಗೆ ಅದು ಹೊರ ಹೊರಬರೋದಕ್ಕೆ ಸಾಧ್ಯ ಆಯಿತು ಸರ್ ತಾವು ಕೇಳಿದ ಹಾಗೆ ಇದಕ್ಕಿಂತ ಮೂಲವಾಗಿ ಈ ರಂಗೋಲಿ ಕಲೆಯನ್ನೇ ಯಾಕೆ ನಾವು ತಗೊಳ್ಬೇಕು ಅಂತಕ್ಕಂತಹದ್ದನ್ನು ನಾನು ಈ ಮೂಲಕ ತಮ್ಮ ಮೂಲಕ ನಾನು ಜನ ವಾಹಿನಿ ಮೂಲಕ ತಿಳಿಸಲೇಬೇಕು ಸರ್ ನಾನು ಈ ರಂಗೋಲಿ ಅಂತಕ್ಕಂತಹದ್ದು ಒಂದು ನಮ್ಮ ಸಂಸ್ಕೃತಿ ಜೊತೆಗೆ ನಮ್ಮ ಸಂಪ್ರದಾಯ ಅಂತಲೇ ಹೇಳ್ಬೋದು ಯಾಕೆ ಅದನ್ನು ಹಿರಿಯರು ಕೊಟ್ಟರು ಅದನ್ನು ಇವತ್ತು ಚರ್ಚೆ ಮಾಡಲಿಕ್ಕೆ ಬಹಳ ನಾನು ಇಷ್ಟಪಡ್ತೀನಿ ಸರ್ ಯಾಕಂದರೆ ರಂಗೋಲಿ ಅದು ಹರಳುಗಳಿರುತ್ತೆ ಸರ್ ಅದು ಆ ಹರಳುಗಳನ್ನು ನಾವು ಈ ಬೆರಳುಗಳಲ್ಲಿ ತಿಕ್ಕೋದ್ರಿಂದ ನರನಾಡಿಗಳು ಜಾಗೃತ ಆಗ್ತವೆ ಸರ್ ನಮ್ಮ ಬಾಡಿಯಲ್ಲಿ ಎಷ್ಟೋ ಲೈಟ್ಗಳು ಆಫ್ ಆಗಿದ್ದು ಆನ್ ಆಗ್ತವೆ ಸರ್ ಅದನ್ನು ಯಾಕೆ ಹೆಣ್ಮಕ್ಕಳಿಗೆ ಕೊಟ್ಟರು ಅಂತಂದರೆ ಹೆಣ್ಮಕ್ಳ ಮಾಸಿಕ ಸಮಸ್ಯೆಗಳು ಆ ಒಂದು ಹರಳುಗಳನ್ನು ಈ ಬೆರಳುಗಳಿಂದ ತಿಕ್ಕೋದ್ರಿಂದ ಮಾಸಿಕ ಸಮಸ್ಯೆಗಳು ಆಗ್ತವೆ ಮನಸ್ಸು ಸಾಕಷ್ಟು ತಮ್ಮ ಹಿಡಿತದಲ್ಲಿ ಉಳಿತದ ಆರೋಗ್ಯ ವೃದ್ಧಿ ಆಗ್ತದೆ ಈ ಎಲ್ಲ ಕಾರಣಗಳಿಂದ ಹೆಣ್ಮಕ್ಕಳಿಗೆ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಅದನ್ನು ಬೆಳಗಿನ ಜಾವದಲ್ಲಿ ಅದನ್ನು ಬಿಡಿಸಬೇಕು ಅಂತ ನಮ್ಮ ಹಿರಿಯರು ಅದನ್ನು ಸಂಪ್ರದಾಯ ಸಂಪ್ರದಾಯ ಆಗಿ ನಮಗೆ ಕೊಟ್ಟರು ಹೌದು ಇದು ಎಷ್ಟೋ ಜನ ನಮ್ಮ ಹೆಣ್ಮಕ್ಕಳಿಗಾಗಲಿ ನಮಗಾಗಲಿ ಅದ್ರ ಬಗ್ಗೆ ಗೊತ್ತಿಲ್ಲ ನಾನು ಹೀಗೆ ಕೇಳ್ತಾ ಕೇಳ್ತಾ ಹೋದಾಗ ಇದರ ಹಿನ್ನೆಲೆ ಇದು ನಮ್ಮ ಆರೋಗ್ಯ ಅದರಲ್ಲಿ ಇದೆ ನಾವು ಅದನ್ನು ರೂಢಿ ಮಾಡಿಕೊಂಡ್ರೆ ನಮ್ಮ ಇಚ್ಛಾಶಕ್ತಿ ನಮ್ಮ ಜ್ಞಾಪಕ ಶಕ್ತಿ ನಮ್ಮ ಆರೋಗ್ಯ ಶಕ್ತಿ ಎಲ್ಲವೂ ವೃದ್ಧಿ ಆಗ್ತದೆ ನಾವು ಇವತ್ತು ಏನು ಮಾಡಿಬಿಟ್ಟಿದ್ದೀವಿ ಇವಾಗಿನ ಕಾಲದೊಳಗಡೆ ಒಂದು ಚಾನಿಗೆ ತೊಗೊಂಬಂದು ಸ್ಟಿಕ್ಕರ್ ತೊಗೊಂಬಂದು ಅದರ ಹಾಕಿ ಜಾನಿಸಿ ಕೈಯ ಈ ಕಡೆ ಮೊಬೈಲ್ ತೊಗೊಂಡು ಒಳಗೆ ಹೋಗಿಬಿಡ್ತೀವಿ ಬಟ್ ಯಾ ನಾವು ಬರೀ ಯಾರನ್ನ ಕೇಳಿದ್ರು ಸಹಿತ ಇದನ್ನು ಒಂದು ಚಂದ ಕಾಯಿ ನಾವು ರಂಗೋಲಿ ಬಿಡಿಸ್ತೀವಿ ಅಂತಾನೆ ನನಗೆ ಉತ್ತರ ಬಂದಿದಾವೆ ಹೊರತು ಇದನ್ನು ನಿಜವಾದ ಕಾರಣ ಗೊತ್ತಿಲ್ಲ ಅಂತ ಅನ್ನುವಂಥದ್ದು ನಂಗೆ ಗೊತ್ತಾಯ್ತು ಹಾಗಾಗಿ ನಾನು ಈ ರಂಗೋಲಿಯನ್ನು ಕೈ ತಗೊಂಡೆ ರಂಗೋಲಿಯನ್ನು ಕೈ ತಗೊಂಡಾಗ ನನಗೆ ಗೊತ್ತಾಗಿದ್ದಲ್ಲಿ ಅಂದರೆ ಇದು ಒಂದೇ ಉದ್ದೇಶಕ್ಕೋಸ್ಕರ ಇಲ್ಲ ಇದರಲ್ಲಿ ನಮ್ಮ ಮನೆಯೂ ಕೂಡ ಲಾಕ್ ಥರ ಇದು ಕಾಯ್ತದ ಅಂತಕ್ಕಂಥದ್ದು ಗೊತ್ತಾಯ್ತು ನನಗೆ ಅದು ಹೇಗೆ ಅಂತ ನೀವು ಕೇಳ್ಬಹುದು ನಾವು ನಿದ್ದೆಯನ್ನು ಬೆಳಗಿನ ಜಾವ ಜಾಸ್ತಿ ನಿದ್ದೆ ಮಾಡ್ತೀವಿ ನೋಡ್ಬೇಕು ಮುಂಜಾನೆ ನಿದ್ದೆ ಬೆಳಗಿನ ಜಾಸ್ತಿ ನಿದ್ದೆ ಅದು ಆವಾಗ ಮನುಷ್ಯ ಎಲ್ಲರೂ ಬಡದ ಓದಾರ್ಥರ ಮಕ್ಕೊಂಬಿಡ್ತಾರೆ ಹಾಗಾಗಿ ನಮ್ಮ ಕಡೆ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಮುಂಜಾನೆ ಕಳವು ಜಾಸ್ತಿ ಇದ್ವು ದರೋಡುಗಳು ಜಾಸ್ತಿ ಆಗ್ತಾಯಿದ್ವು ಯಾಕಂದ್ರೆ ಘಾಡವಾದಂಥ ನಿದ್ರೆಯಲ್ಲಿ ಜಾರಿರ್ತಾರೆ ಅವರು ಹೌದು ಹಾಗಾಗಿ ಕಳೆತನ ಈಗ ಇದೇ ಸಮಯ ಸೂಕ್ತ ಅಂತ ಕೊಂದು ಕಳೆತನ ಮಾಡ್ತಾಯಿದ್ರು ನಮ್ಮ ಹಿರಿಯರಿಗೆ ಇದು ಗೊತ್ತಾಗಿತ್ತು ಹಾಗಾಗಿ ಇದನ್ನು ನಾವು ಒಂದು ಮನೆ ಕೀಲಿ ಥರ ನಾವು ಹೆಂಗೆ ಬಳಕೆ ಮಾಡ್ಕೋಬಹುದು ಇದನ್ನು ಬೆಳಗ್ಗೆ ಎದ್ದ ಮುಂಜಾನೆ ಆದ ತಕ್ಷಣ ಐದು ಗಂಟೆಕ್ಕೆ ಎದ್ದು ಹೆಣ್ಮಗಳು ಮನೆ ಮುಂದೆ ಒಂದು ರಂಗೋಲಿ ಹಾಕಿ ಮನೆಯೊಳಗೆ ಹೋಗ್ಬೇಕಾದ್ರೆ ಮಲ್ಕೊಂಡ್ರೂ ಸಹಿತ ಈ ಮನೆಯೊಳಗೆ ಒಳಗೆ ಅಂತಕ್ಕಂಥದ್ದು ಎದ್ ಕಾಣಿಸುತ್ತೆ ಕೆಳತನ ಮಾಡಕ್ ಬಂದಂತವ್ರು ಈ ಮನೆಯಲ್ಲಿ ಎಚ್ಚರದಾರು ಈ ಮನೆ ಬೇಡ ಬೇರೆ ಕಡೆ ಒಡಿ ನಡಿ ಅಂತ ತಿಳ್ಕೊಂಡು ಯಾರು ಮಲ್ಕೊಂಡಿರ್ತಾರಲ್ಲ ಅಲ್ಲಿ ಹೋಗಿ ಕೆಳತನ ಮಾಡ್ತಾ ಇದ್ರು ಒಂದು ಬೀಗಾಗಿ ಕೆಲಸ ಮಾಡ್ತೇವೆ ಆಮೇಲೆ ನಮ್ಮ ಆಲೋಚನೆಗಳು ಸಹಿತ ನಮ್ಗೆ ಹೇಳಿದಲ್ಲಿ ಇಚ್ಛಾಶಕ್ತಿನೂ ಕೂಡ ಬದಲಾಗತ್ತೆ ಅಂತ ಹೌದು ನಾವು ಯಾವ ರೀತಿ ರೇಖೆಗಳನ್ನ ಹಾಕ್ತಿವೋ ನಾವು ಎಷ್ಟು ಹಾಕ್ತಿವೋ ಆಮೇಲೆ ಹೇಗೆ ಹಾಕ್ತಿವೋ ಯಾವ ಬಣ್ಣಗಳನ್ನ ಉಪಯೋಗ ಮಾಡ್ಕೋತೀವೋ ಅದರ ಮೇಲೆ ನಮ್ಮ ದಿನನಿತ್ಯದ ಕಾರ್ಯವೈಖರಿ ಬದಲಾಗತ್ತೆ ಅಂತಕ್ಕಂತಹದ್ದು ನಾನು ಕಂಡುಕೊಂಡೆ ಎಲ್ಲೋ ಕಲರ್ಗಳನ್ನು ನಾವು ಜಾಸ್ತಿ ಯೂಸ್ ಮಾಡಿದರೆ ಜಾಸ್ತಿ ನೋಡಿದರೆ ಆವತ್ತಿನ ದಿನ ವಿಚಾರಗಳು ಬೇರೆ ಇರ್ತಾವೆ ಬಿಳಿಯ ಬಣ್ಣದ ಜೊತೆ ನಾವು ಹೆಚ್ಚಿಗೆ ಸಮಯ ಕಳೆದು ಅದನ್ನು ಏಕಚಿತ್ತದಿಂದ ನೋಡಿದರೆ ಆವಾಗಲೂ ಸಹಿತ ನಮ್ಮ ಆಲೋಚನೆಗಳು ವಿಭಿನ್ನವಾಗಿರ್ತಾವೆ ನೀಲಿ ಬಣ್ಣ ಇದೇ ರೀತಿ ಬಣ್ಣಗಳ ಮೇಲೆ ನಾವು ಹೆಚ್ಚು ಫೋಕಸ್ ಮಾಡ್ತಾ ಮಾಡ್ತಾ ಹೋದರೆ ನೀವು ಬೇಕಾದ್ರೂ ಪ್ರಯೋಗ ಮಾಡಿನೂ ನೋಡಬಹುದು ಒಂದು ಸುಂದರವಾಗಿರ್ತಕ್ಕಂತಹ ಗುಲಾಬಿ ಹೂವನ್ನು ತದೇಕ ಚಿತ್ತದಿಂದ ಒಂದು ಮೂರು ನಿಮಿಷ ನೀವು ದಿಟ್ಟಿಸಿ ನೋಡಿದ್ರೆ ಆ ನೋಡಿದಂಥ ಭಾಗ ಬಾಡಿ ಬಾಡಿರ್ತದೆ ಬೇಕಾದ್ರೆ ನೀವು ಇದನ್ನು ಪ್ರಯೋಗ ಮಾಡಿ ನೋಡಬಹುದು ಅಂದರೆ ನಮ್ಮ ದೃಷ್ಟಿ ಆ ಗುಲಾಬಿ ಹೂವಿನ ಯಾವ ಭಾಗದ ಮೇಲೆ ಭಾಗದ ಮೇಲೆ ನೀವು ಹೇಳ್ತಾರಲ್ಲ ಕಣ್ಣ ಅಂದ್ರೆ ಕಣ್ ಹತ್ತ ಅಂತ ದೃಷ್ಟಿ ದೃಷ್ಟಿಯಾಗಿರತ್ತೆ ಅಂತ ಹೇಳಿ ದೃಷ್ಟಿಯಾಗುತ್ತೆ ಹೇಳ್ತಲ್ಲ ಅದೇನು ಸುಳ್ಳಲ್ಲ ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಅದರದೇ ಆಗಿರ್ತಕ್ಕಂತಹದ್ದು ಒಂದು ನೈಸರ್ಗಿಕ ಶಕ್ತಿ ಸ್ಟೋರ್ ಆಗಿರ್ತದೆ ಅದು ಕಣ್ಣಿನ ಮೂಲಕ ಪಾಸ್ ಆಗ್ತದ ಇದನ್ನು ಯಾರು ಸುಳ್ಳು ಅಂತ ಹೇಳಿಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಹದ್ದು ಹದ್ದಿನ ಗಣ್ಣು ಅಂತ ಹೇಳ್ತೀವಿ ನಾವು ಎಷ್ಟು ಮೆಗಾಪಿಕ್ಸೆಲ್ ಜೂಮಿಂಗ್ ಕೆಪಾಸಿಟಿ ಇರ್ಬೋದು ಅದರಲ್ಲಿ ದೇವರು ಅದರಲ್ಲಿ ಅಂಥ ಶಕ್ತಿ ಕೊಟ್ಟಿರ್ಬೋದು ಇದನ್ನೆಲ್ಲ ಅಬ್ಸರ್ವೇಷನ್ ಮಾಡಿದಾಗ ನಾನು ಈ ಬಣ್ಣಗಳನ್ನು ಬೆನ್ನು ಹತ್ತಿದೆ ಈಗ ಬಿಳಿಯ ಬಣ್ಣ ಬಿಳಿಯ ಬಣ್ಣ ಒಬ್ಬರ ಸಾಧಕರು ಜೊತೆಗೆ ಯೋಗಿಗಳು ಅದನ್ನು ಜಾಸ್ತಿ ಧರಿಸ್ತಾರೆ ಆಮೇಲೆ ಕೆಂಪು ತಾವು ಕೆಂಪು ಬಣ್ಣ ಹಾಕಿದ್ದೀರಿ ಈ ಕೆಂಪು ಬಣ್ಣದ ಹಿಂದೆ ಒಂದಷ್ಟು ವಿಷಯಗಳಿದಾವೆ ಶೌರ್ಯ ಪರಾಕ್ರಮ ಆಮೇಲೆ ಸಿಟ್ಟು ಆವೇಶ ರೋಷ ಇದು ಕ್ಷತ್ರಿಯರು ಜಾಸ್ತಿ ಯೂಸ್ ಮಾಡ್ತಾಯಿದ್ವಿ ಅದೇ ಈ ಕೆಂಪು ಬಣ್ಣದ ನಂತರ ಬರ್ತಕ್ಕಂಥದ್ದು ಕಾವಿ ಬಣ್ಣ ಈ ಕಾವಿ ಬಣ್ಣ ಇದರಲ್ಲಿ ಬಿಳಿ ಬಣ್ಣ ಮತ್ತು ಕೆಂಪು ಬಣ್ಣ ಮಿಕ್ಸ್ ಮಿಕ್ಸ್ ಮಾಡಿದಾಗ ಕಾವಿ ಬಣ್ಣ ಹುಟ್ಟುತ್ತೆ ಕಾವಿ ಬಣ್ಣ ನೋಡಿದಾಗ ವೈರಾಗ್ಯ ಜೊತೆಗೆ ಜ್ಞಾನೋದಯ ಜೊತೆಗೆ ಎಲ್ಲವೂ ಈ ಜಗತ್ತು ಎಲ್ಲವೂ ನಶ್ವರ ಏನೇನೋ ಒಂದಷ್ಟು ದೊಡ್ಡದಾಗಿರ್ತಕ್ಕಂಥ ವಿಚಾರಗಳು ನಮ್ಮ ಮೈ ಬರ್ತವೆ ಆಮೇಲೆ ಕಪ್ಪು ಬಣ್ಣ ಬಿಳಿ ಬಣ್ಣ ನೀಲಿ ಬಣ್ಣ ಈ ರೀತಿ ಎಲ್ಲ ಬಣ್ಣಗಳನ್ನು ನಾವು ನೋಡಿದಾಗ ನಮ್ಮ ದಿನನಿತ್ಯದ ಈಗ ನಾವು ಆ್ಯಕ್ಚುಲಿ ಹೇಳಬೇಕಂತಂದರೆ ಒಂದೊಂದು ದಿನ ಒಂದೊಂದು ಆಕೃತಿಗಳನ್ನು ಒಂದೊಂದು ಬಣ್ಣಗಳನ್ನು ಉಪಯೋಗ ಮಾಡ್ಕೋಬೇಕು ಅಂಥೇಳಿ ರಂಗೋಲಿ ಒಂದು ಸಂಪ್ರದಾಯದಲ್ಲಿ ಹಿರಿಯರು ನಮಗೂ ಕೊಟ್ಟಿದ್ದಾರೆ ಜೊತೆಗೆ ಇದೇ ಬಣ್ಣಗಳನ್ನು ಇದೇ ದಿನ ಬಳಸಬೇಕು ರವಿವಾರ ಈ ಉಡುಗೆಯನ್ನು ಉಡಬೇಕು ಯಾಕಂತಂದ್ರೆ ಆ ಬಣ್ಣಗಳಿಂದ ಅವತ್ತಿನ ದಿನ ಈಗ ರವಿವಾರ ಸೂಟಿ ಅಂತ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದವಾಗ ಕಾರಣ ಇದೆ ಸೋಮವಾರ ವಾರ ಅಂತ ಬಿಟ್ಟಿದ್ದಾರೆ ಯಾಕಂದ ಕಾರಣ ಇದೆ ಯಾಕಂತೇಳಿ ಅಂತಂದ್ರೆ ಅವತ್ತು ನಮ್ಮ ಕಡೆ ಸೋಮವಾರ ಬಸವನ ವಾರ ಅಂತ ಮಾಡ್ತೀವಿ ಯಾಕಂತೇಳಿ ಅಂತಂದ್ರೆ ಅವತ್ತು ಬಸವನ ಏನು ಎತಗಳಿಗೂ ಸಹಿತ ದನಕರುಗಳು ಸಹಿತ ವಿಶ್ರಾಂತಿ ಬೇಕು ದುಡಿತಾ ಇರ್ತಾವೆ ಜೊತೆಗೆ ನಾವು ಒಂದಿಷ್ಟು ಬಿಳಿ ಬಣ್ಣಗಳನ್ನು ಬಿಳಿ ಬಟ್ಟೆಗಳನ್ನು ಹಾಕ್ಕೊಂಡು ಅವತ್ತು ಒಂದಿಷ್ಟು ಸಮಯವನ್ನು ಶಾಂತಿಯಿಂದ ಕಳೆಯೋಣ ಬಿಡುವು ಮಾಡ್ಕೊಳ್ಳೋಣ ಹೌದು ಈ ರೀತಿಯಾಗಿ ಇರ್ತಕ್ಕಂತಹ ಬಣ್ಣಗಳ ಜೊತೆ ನಮ್ಮ ಒಂದು ದಿನನಿತ್ಯದ ಕಾರ್ಯವೈಖರಿಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ರಂಗೋಲಿ ಚಿತ್ತಾರಗಳನ್ನು ಬಿಡಿಸಬೇಕು ಅಂತಂದರೆ ಅದರ ಹಿನ್ನೆಲೆ ಅದರ ವೈಜ್ಞಾನಿಕ ತತ್ವ ಜೊತೆಗೆ ಅದರಿಂದ ಇರ್ತಕ್ಕಂಥ ಲಾಭ ಏನು ಅಂತಕ್ಕಂಥದ್ದನ್ನು ತಿಳಿಸುವುದ್ರ ಸಲುವಾಗಿ ಜನರಿಗೆ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದರ ಸಲುವಾಗಿ ನಾನು ರಂಗೋಲಿ ಚಿತ್ತಾರಗಳನ್ನು ಬಿಡಿಸುವುದರ ಮೂಲಕ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಅದರಲ್ಲಿ ಸಾಕಷ್ಟು ಜನರ ಪರಿಚಯ ಸಾಕಷ್ಟು ವಿಚಾರಗಳ ವಿನಿಮಯ ಮಾಡ್ಕೊಂತೆ ಅಂತಲೇ ಹೇಳ್ಬೋದು ಸರ್ ನಾನು ನಿಜ ನಾನು ನಾನಾಗಲೇ ಹೇಳದಂತೆ ಮಹನೀಯರ ಚಿತ್ರಗಳನ್ನು ನೀವು ಈ ಈ ಒಂದು ಕಲೆಯ ಮೂಲಕ ಪ್ರಸ್ತುತ ಪಡಿಸಿರುವಂಥದ್ದು ಮತ್ತು ಎಲ್ಲರಿಂದ ಮೆಚ್ಚುಗೆಯನ್ನು ಪಡೆದಿದ್ದೀರಿ ತುಂಬ ಉತ್ತಮವಾದ ಕೆಲಸ ಅಂತ ಹೇಳಬಲ್ಲೆ ಸರ್ ನಾನು ಹಾಗೆಯೇ ಈ ತೈಲವರ್ಣ ಚಿತ್ರಗಳು ಕೂಡ ಸಾಕಷ್ಟು ಹೆಸರು ಮಾಡಿದಂಥ ಚಿತ್ರದ ಒಂದು ವಿಭಾಗ ಇದು ಕೂಡ ಇದರಲ್ಲೂ ನೀವು ನಿಮ್ಮ ಕಲೆಯನ್ನು ತೋರಿಸಿದ್ದೀರಿ ಆದರೆ ಇದಕ್ಕೂ ಒಂದು ವಿಶೇಷತೆ ಇದೆ ಅಂತಲೂ ತುಂಬ ಅರ್ಥಗರ್ಭಿತವಾಗಿ ಅದನ್ನು ಎಲ್ಲರಿಗೂ ತಿಳಿಸ್ಪಡಿಸ್ತಾ ಇದ್ದೀರಿ ಸೊ ಅದನ್ನು ನಮಗೆ ತಿಳಿಸೋದಾಯ್ತು ಅಂತಂದರೆ ಇದರ ವಿಶೇಷತೆ ಬಗ್ಗೆ ಸರ್ ನಾನು ಸಣ್ಣವಾಗಿದ್ದಾಗ ಶಿವಾನಂದಣ್ಣಿ ಅಂತೇಳಿ ಒಬ್ಬರು ನಮ್ಮ ಆಗಬೇಕು ಅವರು ನಮ್ಮ ತಂದೆ ಕಡೆಯಿಂದ ಮುತಜ ಆಗಬೇಕು ಅವರು ಬಿಡಿಸಿರ್ತಕ್ಕಂತಹ ಚಿತ್ರವನ್ನು ನಾನು ಬಹಳಷ್ಟು ಆಕರ್ಷಿತನಾಗಿ ನೋಡ್ತಾ ಇದ್ದೆ ನಮ್ಮ ತಂದೆಯವ್ರ ಜೊತೆ ಹೋದಾಗ ನೋಡ್ತಾ ಇದ್ದೆ ಆ ಚಿತ್ರ ನಾನು ಕಡೆ ಹೊಳ್ದನಲ್ಲಿ ಆ ಕಡೆ ಹೊಳ್ತಾ ಇತ್ತು ನಾನು ಆ ಕಡೆ ಏನು ಒನ್ ಏಯ್ಟಿ ಡಿಗ್ರಿ ಒಳಗಡೆ ನಾನು ಎಲ್ಲಿ ಹೋದ್ರೂ ನನ್ನನ್ನು ನೋಡ್ತಾ ಅದು ನಾನು ಒಳ್ಳೆ ಒಳ್ಳೆ ಆ ಕಡೆ ಹೋಗೋ ಅಂದ್ರೆ ಮಾತಾಡ್ಸ ಅಂದ ತಕ್ಷಣ ನನಗೆ ಏನು ಅನಿಸ್ತು ಹಂಗಾರೆ ಇದು ಅದರಿಂದ ಬರ್ದರು ಇದನ್ನು ಎಷ್ಟು ಬರೀಬೇಕಾದ್ರೆ ಎಷ್ಟು ಸಮಯ ತೊಗೊಂಡಿದ್ದಾರು ಆಮೇಲೆ ಇದು ಯಾವ ಚಿತ್ರ ಇದು ಯಾರ ಚಿತ್ರ ಇದು ಯಾಕೆ ನನ್ನ ನೋಡದೈತಿ ಅಂತ ನಾನು ಕಣ್ಣು ಮೂಲಕ ಅದ್ರ ಜೊತೆ ಮಾತಾಡುವಂತಹ ಪ್ರಯತ್ನ ಮಾಡಿದೆ ಆಮೇಲೆ ಇದರ ಹಿನ್ನೆಲೆ ತಿಳ್ಕೊಳ್ಳುವಂತಹ ಪ್ರಯತ್ನಕ್ಕೆ ನಾನು ಕೈ ಹಾಕಿದಾಗ ಇಂತಹ ಚಿತ್ರಗಳು ಸಾವಿರಾರು ವರ್ಷಗಳ ಹಿಂದೆನೇ ಚಿತ್ರ ಬರೆದಿರ್ತಕ್ಕಂತಹ ಉದಾಹರಣೆಗಳು ನಾನು ಕೇಳಿದೆ ಜೊತೆಗೆ ನಮ್ಮ ತಂದೆಯವರ ಜೊತೆಗೆ ನಮ್ಮ ಅಜ್ಜರ ಜೊತೆಗೆ ನಮ್ಮ ಗುರುಗಳ ಜೊತೆಗೆ ನಾನು ನಮ್ಮ ಸ್ನೇಹಿತರ ಜೊತೆಗೆ ಸೇರಿಕೊಂಡು ಪ್ರವಾಸ ಮಾಡಿದೆ ಮೈಸೂರು ಅರಮನೆಯಲ್ಲಿ ನೋಡಿದೆ ಸುಮಾರು ನೂರಾರು ವರ್ಷಗಳು ಹಿಂದಿನ ಚಿತ್ರಗಳು ಇವತ್ತಿಗೂ ಸಹಿತ ಏನೂ ಆಗಲಾರದೆ ಒಂದಿಷ್ಟು ಅದರ ಕಳೆ ಅದರ ಬಣ್ಣ ಅಳಿಸಲಾರದೆ ಇವತ್ತು ಚಿತ್ರಗಳು ಉಳಿದಿದ್ದಾವಂತೇಳಂತಂದ್ರೆ ಅದು ಏನು ಕಾರಣ ಅದು ಚಿತ್ರ ಉಳಿಯೋದಷ್ಟೇ ಅಲ್ಲ ನಮ್ಮಲ್ಲೂ ಕೂಡ ಏನೋ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೆ ನಿಜ ಆ್ಯಕ್ಚುಲಿ ನಾವು ಯಾವುದೋ ಒಂದು ಈ ಡಿಜಿಟಲ್ ಮಾಧ್ಯಮದಲ್ಲೋ ಅಥವಾ ಒಂದು ಯಾವುದೋ ಒಂದು ಇದರಲ್ಲೂ ಹಾಕಿ ಚಿತ್ರವನ್ನು ಬರೋದು ನೋಡೋದಕ್ಕಿಂತ ಕೈ ಬರಹದ ಚಿತ್ರವನ್ನು ನಾನು ಬರೋದು ನೋಡಿದಾಗ ನಮ್ಮಲ್ಲಿ ಆಟೋಮೆಟಿಕ್ಲಿ ಒಂದು ಎನರ್ಜಿ ಪಾಸ್ ಆಗತ್ತೆ ಹೌದು ಯಾಕಂದರೆ ನೈಸರ್ಗಿಕ ಬಣ್ಣಗಳಿಂದ ರಚನೆ ಮಾಡಿರ್ತಕ್ಕಂಥ ಚಿತ್ರ ಅದರ ವಾಸನೆಯನ್ನು ಕೂಡ ಆ ಮನೆಯಲ್ಲಿ ಹೆಂಗೆ ನಾವು ಒಂದು ಶ್ರೀಗಂಧದ ಕಟ್ಟಿಯನ್ನು ತಂದಿಟ್ಟಾಗ ಹೆಂಗೆ ಅದರ ವಾಸನೆ ನಮ್ಮೊಳಗಡೆ ಒಂದು ಎನರ್ಜಿಯನ್ನು ಒಂದು ಶಕ್ತಿಯನ್ನು ತುಂಬತ್ತು ಆ ನಿಟ್ಟಿನಲ್ಲಿ ನಾವು ಒಂದು ಸುಂದರವಾಗಿರ್ತಕ್ಕಂತಹ ನೈಸರ್ಗಿಕ ಫಾರ್ಮುಲಾಗಳಲ್ಲಿ ನೈಸರ್ಗಿಕ ತೈಲ ತೈಲವರ್ಣಗಳಿಂದ ರಚನೆ ಮಾಡಿರ್ತಕ್ಕಂತಹ ಒಂದು ಚಿತ್ರವನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಮತ್ತು ಅದು ಇನ್ನೊಂದು ತಮಗೆ ಹೇಳಲೇಬೇಕು ನಾವು ಈ ಫೋಟೋಗ್ರಫಿ ಈ ಡಿಜಿಟಲ್ ಮಾಧ್ಯಮದಲ್ಲಿ ಯಾವುದಾದ್ರೂ ಒಂದು ಪೇಂಟಿಂಗ್ ಮಾಡಿ ನಾವು ಹಾಕಿದರೆ ನಮಗೆ ನೋಡಲಿಕ್ಕೆ ಬಹಳ ಚೆಂದ ಕಾಣಬಹುದು ಆದರೆ ಬರ್ತಾ ಬರ್ತಾ ಅದರ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗತ್ತೆ ಆದರೆ ನೈಸರ್ಗಿಕ ತೈಲವರ್ಣಗಳಿಂದ ನಾವು ಏನಾದರೂ ರಚನೆ ಮಾಡಿ ಚಿತ್ರವನ್ನು ಹಾಕಿದರೆ ಬರ್ತಾ ಬರ್ತಾ ಅದು ಡೆವಲಪ್ ಆಗುತ್ತೆ ಅದು ಡಲ್ ಇದ್ದ ಚಿತ್ರ ಅದು ಇನ್ನೂ ಬಹಳಷ್ಟು ಸುಂದರವಾಗಿ ಅಲಂಕೃತವಾಗಿ ಇನ್ನಷ್ಟು ವರ್ಣರಂಜಿತವಾಗಿ ಅದು ತಾನಾಗೇ ಡೆವಲಪ್ ಆಗುತ್ತೆ ಅದು ಖಂಡಿತ ಈ ವಾತಾವರಣದೊಳಗಡೆ ಆ ನೈಸರ್ಗಿಕ ಕ್ರಿಯೆಗಳೊಂದಿಗೆ ತಾನೇ ಅದು ಡೆವಲಪ್ ಆಗಿ ಅದು ಗ್ರೋತ್ ಆಗ್ತಾ ಇರುತ್ತೆ ಹಾಗಾಗಿ ಅದರ ಬಣ್ಣ ಅಳಿಸೋದಿಲ್ಲ ಈಗ ಮೋನಾಲಿಸಾ ಚಿತ್ರ ಸಾವಿರಾರು ವರ್ಷಗಳಿಂದ ತೆಗೆದಿರತಕ್ಕಂಥ ಚಿತ್ರ ಇವತ್ತಿಗೂ ಸಹಿತ ಅದು ಯಾಕೆ ಇಷ್ಟೊಂದು ಆಕರ್ಷಿತವಾಗಿ ಇಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ಅಂತಂದರೆ ಅದಕ್ಕೆ ಹಿನ್ನೆಲೆಯೇ ಇದೆ ರವಿವರ್ಮ ಅವರು ಬರೆದಿರ್ತಕ್ಕಂಥ ಚಿತ್ರಗಳು ಇವತ್ತಿಗೂ ಸಹಿತ ಹೋದರೆ ನಮ್ಮ ಜೊತೆ ಮಾತಾಡೋ ರೀತಿಯಲ್ಲಿ ಅವು ನಮ್ಮನ್ನು ಕೈ ಬೀಸಿ ಕರಿತಾ ಕರಿತಾಯಿರುತ್ತೆ ನಮ್ಮನ್ನು ಆಕರ್ಷಣೆ ಮಾಡ್ತಾ ಇರುತ್ತೆ ಹಾಗಾಗಿ ನಮ್ಮಲ್ಲಿ ಚೈತನ್ಯ ನಮ್ಮಲ್ಲಿ ಒಂದು ಸುಂದರವಾಗಿರ್ತಕ್ಕಂತಹ ಒಂದು ಆಕರ್ಷಣೆಯ ಒಂದು ಸೊಬಗನ್ನು ನಾವು ಈಗ ನಾವು ಹೋಗಿದಾಗ ಒಂದು ಡ್ರೆಸ್ ಕೂಡ ಇದೇ ರೀತಿ ಇರಬೇಕಾ ನಮ್ಮದು ಮೈಕಟ್ಟು ಹಿಂಗೆ ಇರಬೇಕಪ್ಪ ನಮ್ಮದು ಮುಖಚೇರ ಹೆಂಗೆ ಗಾಂಭೀರತೆಯಿಂದ ಇರಬೇಕಾ ನಮ್ಮಲ್ಲಿ ಈ ಹಸನ್ ಮುಖ ನಾವು ಇರಬೇಕಾ ಅನ್ನುವಂಥದ್ದು ತಾನಾಗೇ ಬರುತ್ತೆ ಅದು ನೀಚ ಹಾಗಾಗಿ ಒಬ್ಬ ವ್ಯಕ್ತಿ ಜೀವಂತವಾಗಿ ಇರ್ಬೋದು ಇರುವಂತಹ ಒಂದು ಮಾಧ್ಯಮ ಯಾವುದು ಅಂತಂದರೆ ನೈಸರ್ಗಿಕ ತೈಲ ಚಿತ್ರ ಹಾಗಾಗಿ ಆ ಒಂದು ಕಲೆಯನ್ನು ರೂಢಿಸ್ಕೊಳ್ಬೇಕು ನಾನು ಕೂಡ ನೈಸರ್ಗಿಕ ತೈಲ ವರ್ಣಗಳಿಂದ ಚಿತ್ರ ಬರೀಬೇಕಂತ ಪ್ರಯತ್ನ ಮಾಡಿದೆ ಚಿತ್ರ ಬರೆದಾಗ ಮೊದಲಿಗೆ ಮೊದಲಿಗೆ ನನ್ನ ಸ್ನೇಹಿತರ ಚಿತ್ರ ಬರೆದು ಯಾಕಂದ್ರೆ ನಮ್ಗೆ ಫಸ್ಟ್ ಬೆಸ್ಟ್ ಅಪ್ರಿಸಿಯೇಷನ್ ಕೊಡುವಂಥವ್ರು ನಮ್ಮ ಜೊತೆಗಾರರು ಹೌದು ಯಾಕಂದ್ರೆ ನಮಗೆ ಫಸ್ಟ್ ವೇದಿಕೆಗಳು ಸಿಗೋದಿಲ್ಲ ರಮೇಶ್ ಮುಣ್ಣಿ ಅಂತಕ್ಕಂತಹ ಒಬ್ಬ ಸ್ನೇಹಿತ ನನ್ನ ವೆಲ್ ವಿಷರ್ ನಾಗರಾಜ್ ಗುಂಡ್ಲೂರ್ ಅಂತಕ್ಕಂಥ ಒಬ್ಬ ಸ್ನೇಹಿತ ವಿ ಎಲ್ ವಿಶಾಲ್ ಆಮೇಲೆ ನಾಗರಾಜ್ ಮಾಲ್ಗತ್ತಿ ಅಂತಕ್ಕಂಥ ಒಬ್ಬ ಸ್ನೇಹಿತ ಇವರೆಲ್ಲರೂ ನನ್ನನ್ನು ನೋಡಿ ನನಗೆ ನಿರ್ಣಾಯಕರೂ ಅವೆ ಅವರೇ ಜೊತೆಗೆ ನನ್ನಲ್ಲಿರ್ತಕ್ಕಂಥ ಏನಾದರೂ ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಹಿಡಿದು ಇದು ಹಿಂಗೆ ಅಂತ ಹೇಳೋರು ಅವರೇ ಇನ್ನೂ ಭಾಳ ಜನ ಸ್ನೇಹಿತರು ನನಗೆ ಮೊದಲಿಂದನೂ ಬಾಲ್ಯದಿಂದನೂ ಇದು ಹಿಂಗೆ ಇದು ಹಿಂಗೆ ಇದು ಹಿಂಗೆ ಅಂತ ನನ್ನ ಜೊತೆಗೆ ಹೇಳಿದೆಲ್ಲ ಅಶೋಕ್ ಗಡ್ಡಿಗೌಡ ಅಂತ ಹೇಳಿದೆ ಅಂತಹ ವ್ಯಕ್ತಿಗಳು ಎಲ್ಲರ ಜೊತೆಗೆ ಸೇರಿಕೊಂಡಾಗ ನನಗೆ ಒಂದು ನನ್ನ ಕನ್ನಡಿ ಆಗಿಬಿಟ್ರು ಅವರೆಲ್ಲರೂ ಇವತ್ತಿಗೂ ಸಹಿತ ನಾಗರಾಜ್ ಗುಂಡ್ಳೂರು ಅಂತಕ್ಕಂಥ ವ್ಯಕ್ತಿ ನನಗೊಬ್ಬ ಮಿರರ್ ಅಂತ ಹೇಳ್ಬೋದು ನಾನು ಯಾಕಂತಂದರೆ ಏ ನಾನೇನು ಅಂತ ಅನ್ನೋದನ್ನ ಎಲ್ಲ ಕಡೆ ಹೋಗಿ ನಾನು ಕೇಳಲಿಕ್ಕೆ ಆಗೋದಿಲ್ಲ ನಿಜ ನನ್ನ ಕಮೆಂಟ್ಸ್ಗಳು ಸಿಗೋದಿಲ್ಲ ಬಟ್ ನನಗೆ ಸಿಗ್ತಾ ಇರೋದು ಅಂತೇಳಿದ್ರೆ ನನ್ನ ಸ್ನೇಹಿತರ ಮೂಲಕ ನಂತರ ನನ್ನ ಗುರುಗಳು ಜೊತೆಗೆ ಖಾಜ್ಗಾರ್ ಸರ್ ಅಂತಕ್ಕಂಥ ಒಬ್ಬರು ವ್ಯಕ್ತಿ ನನಗೆ ಡಿ ಎಡ್ದಲ್ಲಿ ಸಿಕ್ಕರು ಯಾಕೆ ನಿನ್ನಲ್ಲಿ ಒಬ್ಬ ಅದ್ಭುತ ಕಲಾವಿದದಾನೆ ನೀನು ಯಾಕೆ ಅದನ್ನು ಹೊರಗೆ ತೆಗಿತಾ ಇಲ್ಲ ನಾನು ಬರೀ ಡಿ ಎಡ್ ಅಂದ ತಕ್ಷಣ ಒಟ್ಟು ಮಾಸ್ತರ್ ಆಗಕ್ಕೆ ಏನು ಮಾಡ್ಬೇಕು ಅದನ್ನ ಮಾಡಬೇಕು ಮಾಡ್ಬೇಕು ಏ ನೀ ಮಾಸ್ತರ್ಗಿಂತ ಹೆಚ್ಚಿನ ವ್ಯಕ್ತಿ ಆಗುವಂಥ ಶಕ್ತಿ ನಿನ್ನೆಲ್ಲಾಯ್ತು ಬಾಯ್ಲಿ ಬಾಯ್ಲಿ ಅಂತ ಕರೆದು ನಾ ಅವ್ರು ಮಾತಾಡೋ ಶೈಲಿ ಇದು ಬಾಯ್ಲಿ ಈ ರೀತಿ ಕರೆಯುವಂಥ ಶೈಲಿ ಅವ್ರದು ತಗೋ ಇದನ್ನ ತಗೋ ಬರೀ ಅಂತ ತಿಳ್ಕೊಂಡು ನನಗೇನು ಪೇಪರು ಪೆನ್ನು ಮಾರ್ಕರ್ ಕೊಡ್ತಾ ಇದ್ದಿಲ್ಲ ಡಿ ಎಡ್ ಮಾಡೋ ಟೈಮ್ದಾಗ ಒಬ್ಬ ಪ್ರತಿಭಾವಂತ ಕಲಾವಿದರನ್ನಾಗಿ ಮಾಡುವಲ್ಲಿ ಪ್ರದೀಪ್ ಖಾಸ್ಗಾರ್ ಸರ್ ಅಂತಕ್ಕಂತಹ ನನ್ನ ಡಿ ಎಡ್ ಮಾಸ್ಟ್ರು ಅಂತ ಹೇಳ್ಬೋದು ಅವರು ಕೂಡ ಕತ್ತೀಸ್ರು ಅಂತಕ್ಕಂಥವ್ರು ನನಗೆ ಪ್ರೇರೇಪಣೆ ಆದರು ಆಮೇಲೆ ನನ್ನಲ್ಲಿ ಮೂಡಿರ್ತಕ್ಕಂಥ ಏನು ಏನು ಹೇಳಿದ್ರೆ ತಾವು ನೈಸರ್ಗಿಕ ತೈಲವರ್ಣ ಚಿತ್ರಣ ಅದು ಎಲ್ಲಿ ಆ ಈ ಮುಂಬೈದಿಂದ ತರಿಸ್ತೀವಿ ನಾವು ಅದನ್ನು ಮೊನಾರೆಸ್ ಆರ್ಟ್ ಗ್ಯಾಲರಿಯಲ್ಲಿ ನೈಸರ್ಗಿಕ ತೈಲವರ್ಣಗಳನ್ನು ತಯಾರು ಮಾಡ್ತಕ್ಕಂತಹ ಒಂದು ನೈಸರ್ಗಿಕ ತೈಲವರ್ಣ ಕೇಂದ್ರ ಅದು ಅಲ್ಲಿಂದ ನಾನು ತರಿಸಿ ನೈಸರ್ಗಿಕವಾಗಿ ತಯಾರು ಮಾಡಿರ್ತಕ್ಕಂತಹ ಕ್ಯಾನ್ವಾಸನ್ನು ತರಿಸಿ ಅದರ ಮೇಲೆ ಚಿತ್ರವನ್ನು ಬರೆಯುವಂತಹ ರೂಢಿಯನ್ನು ಮಾಡಿಕೊಂಡು ಸಾಕಷ್ಟು ಜನರ ಪ್ರಶಂಸನೆಗೆ ನಾನು ಬಂದೆ ಬೆನ್ನು ತಟ್ಟುವಂಥ ಕೆಲಸನೂ ಆಯಿತು ಜೊತೆಗೆ ನನಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸನೂ ಆಯಿತು ಸರ್ ತುಂಬ ತುಂಬ ಸಂತೋಷ ಸರ್ ಹಾಗೆಯೇ ಚಿತ್ರಗಳ ಜೊತೆಗೆ ಮಾತನಾಡುವಂಥದ್ದು ಚಿತ್ರ ಸಂಭಾಷಣೆ ಅಂತ ನಾವು ಹೇಳ್ತೀವಿ ಒಬ್ಬ ಕಲಾವಿದನಿಗೂ ಅನುಭವ ಆಗುತ್ತೆ ಸ್ವತಃ ಚಿತ್ರ ಬರೆದಂತಹ ಚಿತ್ರಗಾರನಿಗೂ ಆಗುತ್ತೆ ಅಥವಾ ನೋಡುವಂಥ ನಮಗೂ ಆಗುತ್ತೆ ಒಬ್ಬೊಬ್ಬರ ಜೊತೆ ಒಂದೊಂದು ವಿಷಯಗಳನ್ನ ಮಾತಾಡ್ತಾನೆ ಇರುತ್ತೆ ಚಿತ್ರ ಈ ವಿಚಾರದ ಅಂದರೆ ಚಿತ್ರ ಸಂಭಾಷಣೆ ಅಂತ ಬಂದಾಗ ನೀವು ಏನೂ ಮಾಡದೆ ಚಿತ್ರ ಹಾಗೆ ತಟಸ್ಥವಾಗಿರುತ್ತೆ ನಾವು ನೋಡಿ ಎಷ್ಟೋ ವಿಚಾರಗಳನ್ನು ನಾವು ಸಂಭಾಷಣೆ ಮುಖ್ಯನ ಮಾತಾಡ್ತೀವಿ ಇದು ಒಂದು ಭಾಗ ಆಗುತ್ತೆ ಇನ್ನು ಚಿತ್ರ ಹಾಗೆ ಇದ್ದಾಗಲೂ ಕೂಡ ಮಾತನಾಡಿಸುವಂಥ ಒಂದಷ್ಟು ಕೌಶಲ್ಯತೆಯನ್ನು ಸ್ವಲ್ಪ ನಾವು ಮೈಗೂಡಿಸ್ಕೊಂಡಾಗ ಚಿತ್ರ ನೇರವಾಗಿ ನಮ್ಮ ಜೊತೆ ಕೂತ್ ಮಾತಾಡುತ್ತೇನೋ ಅನ್ನುವಂಥ ಒಂದು ಭಾಷೆ ನಮಗಾಗುತ್ತೆ ಅದರಲ್ಲೂ ತಾವು ಕೌಶಲ್ಯತೆಯನ್ನು ಪಡೆದಿದ್ದೀರಿ ಅದ್ರ ಬಗ್ಗೆ ಹೇಳೋದಾದರೆ ಸರ್ ಇದಕ್ಕೆ ನನಗೆ ಪ್ರೇರಣೆ ಯಾರು ಅಂತ ಕೇಳಿದರೆ ಒಬ್ಬರು ಬಹಳಷ್ಟು ನಿಸ್ವಾರ್ಥಪರ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿರ್ತಕ್ಕಂತಹ ಒಬ್ಬರು ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನನಗೆ ಪ್ರೇರಣೆ ಆದರು ಅಂತಲೇ ಹೇಳ್ಬೋದು ಸರ್ ನಿಜ ಯಾಕಂತಂದರೆ ಏನಾದರೂ ನೀನು ಏನಾದರೂ ವಿಶೇಷತೆಯನ್ನು ನೀನು ಮಾಡ್ತೀಯಾ ಅವ್ರು ಮಾತಾಡ್ತಕ್ಕಂಥ ಪದ ಗುರುಜಿ ನಿಮ್ಮಲ್ಲಿ ಏನೋ ವಿಶೇಷತೆ ಇದೆ ನಿಮ್ಮ ಮಕ್ಕಳಿಗೆ ಏನೋ ಒಂದು ವಿಶೇಷ ರೀತಿಯಲ್ಲಿ ಪಾಠಗಳನ್ನು ಮಾಡ್ತೀರಿ ಹಾಗಾಗಿ ನಿಮ್ಮ ಪಾಠ ಬೋಧನೆ ಬಹಳಷ್ಟು ಪರಿಣಾಮಕಾರಿ ಅಂತಕ್ಕಂಥ ಮಾತನ್ನು ನನಗೆ ಹಾಗೆ ಕ್ಯಾಶುವಲ್ ಆಗಿ ಮಾತಾಡಿದರು ಹಾಗಾದ್ರೆ ವಿಶೇಷ ಅಂದರೆ ಇದಕ್ಕಿಂತ ಈ ಚಿತ್ರ ಬರ್ದಿದೇನೋ ನಾನು ಮಾತಾಡ್ತಿನ ಚಿತ್ರಗಳ ಜೊತೆಗೆ ಬಟ್ ಎಲ್ಲರೂ ಮಾತಾಡ್ಬೇಕಲ್ಲ ಈಗ ನಾನು ನನ್ನ ನೋಡಿದ್ರ ಕಡೆ ನೋಡುತ್ತೆ ನಾನೇನೋ ಮನಸ್ಸಿನಿಂದ ಆಳದಿಂದ ಅದ್ರ ಜೊತೆ ಮಾತಾಡ್ತೀನಿ ಬಟ್ ಎಲ್ಲರೂ ಈ ಕೆಲಸ ಮಾಡಬೇಕಲ್ಲ ಅಂದಾಗ ನಾನು ಏನು ಮಾಡಿದೆ ಚಿತ್ರಗಳನ್ನು ಮಾತನಾಡಿಸುವಂತಹ ಪ್ರಯತ್ನ ಮಾಡಿದೆ ಇದಕ್ಕೆ ಪ್ರೇರಣೆ ಹಿಂದಿನ ಕತೆ ಬೊಂಬೆ ಆಟ ಬೊಂಬೆ ಆಟದ ಪ್ರೇರಣೆಯನ್ನು ನನ್ನ ಪಾಠಕ್ಕೆ ಲಿಂಕ್ ಮಾಡಿಕೊಂಡೆ ನಮ್ಮ ಶ್ರೀ ಜಿ ವಿ ಬಳಗಾರ್ ಸರ್ ಅಂತ ಹೇಳಿದಿಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತ ಹೇಳಿದಿಲ್ಲ ಅವರು ಬಹಳಷ್ಟು ಪ್ರತಿಭಾವಂತರು ಬಹಳಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿರ್ತಕ್ಕಂಥವ್ರು ಅವರು ಏನು ಒಂದು ದಾರಿ ತೋರಿಸಿದಿಲ್ಲ ಆ ದಾರಿ ಹಿಡ್ಕೊಂಡು ಹೋದಾಗ ಮೊದಲಿಗೆ ನಾನು ಚಿತ್ರವನ್ನು ನೇತಾಜಿಯವರ ಚಿತ್ರವನ್ನು ಬರೆದೆ ನೇತಾಜಿಯವರ ಜನ್ಮ ಜಯಂತಿ ಅವತ್ತು ನೇತಾಜಿಯವ್ರನ್ನ ಇವ್ರ ಜೊತೆ ಮಾತಾಡ್ತಿದ್ರೆ ಹೆಂಗಿರುತ್ತೆ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಾಗ ನೇತಾಜಿಯವರ ಚಿತ್ರ ಬರೋದು ಮಕ್ಕಳ ಜೊತೆಗೆ ಸಂಭಾಷಣೆ ಮಾಡಿದೆ ಮಕ್ಕಳು ಇಷ್ಟು ಆನಂದ ಖುಷಿ ಹರ್ಷ ವ್ಯಕ್ತಪಡಿಸಿದ್ರಲ್ಲ ಸುಭಾಷ್ ಚಂದ್ರ ನೇತಾಜಿಯವರ ಜೊತೆಗೆ ನಾವು ಮಾತಾಡಿದ್ವಿ ಸರ್ ನಾವು ಮಾತಾಡಿದ್ವಿ ಸರ್ ಅಂತ ತಿಳ್ಕೊಂಡು ಎಲ್ಲ ಕಡೆ ಪ್ರಚಾರ ಆಗಿಬಿಡ್ತು ತಾಲೂಕಿನಾದ್ಯಂತ ಆಮೇಲೆ ಎಲ್ಲ ಕಡೆ ಅದು ವಾಟ್ಸಾಪ್ಗಳ ಮೂಲಕ ಸಾಮಾಜಿಕ ಜಾಲತಾಣಗಳ ಮೂಲಕ ಎಲ್ಲ ಕಡೆ ಬಿತ್ತರಿಸ್ತು ಇನ್ನೊಂದು ನಿಮಗೆ ನಾನು ಹೇಳಲೇಬೇಕು ನೇತಾಜಿಯವರ ಚಿತ್ರವನ್ನು ನಾನು ಸ್ವತಃ ನೇತಾಜಿ ಅವ್ರ ಮೊಮ್ಮಗಳು ವಿಜಯಪುರದ ಒಂದು ಕಾರ್ಯಕ್ರಮದಲ್ಲಿ ಬಂದಾಗ ಅವರಿಗೆ ನಾನು ಪ್ರದರ್ಶನ ಮಾಡಿ ಅವ್ರ ಕಡೆಯಿಂದ ಒಂದು ಪೆನ್ ಅನ್ನು ತಗೊಂಡೆ ಹಾಗಾಗಿ ಆ ನೆನಪು ಆ ಒಂದು ಚಿತ್ರದ ಮೂಲಕ ಜೊತೆಗೆ ಇದರ ಜೊತೆಗೆ ಇನ್ನೊಂದು ಒಂದು ಕ್ಯಾನ್ವಾಸ್ ಪೇಂಟಿಂಗ್ ಮಾಡಿದ್ದೆ ಪ್ರೀತಮ್ ಚೋಲಾ ಸರ್ ಅಂತ ಹೇಳ್ತಾರೆ ಒಬ್ಬರು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಬಾಡಿ ಬಿಲ್ಡರ್ ಅವ್ರದ್ದು ಅವರ ನನ್ನ ಸ್ನೇಹಿತರವರು ಅವ್ರದ್ದು ಒಂದು ಕ್ಯಾನ್ವಾಸ್ ಪೇಂಟಿಂಗ್ ಮಾಡಿದೆ ಆ ಕ್ಯಾನ್ವಾಸ್ ಪೇಂಟಿಂಗ್ ಜೊತೆ ನಾನು ಒಬ್ಬನೇ ಮಾತಾಡ್ತಾ ನಿಂತಿದ್ದೆ ಮಾತಾಡ್ತಾ ನಿಂತಾಗ ಹಂಗಾರೆ ಇವರನ್ನ ಎಲ್ಲರ ಜೊತೆ ಮಾತಾಡ್ಸ್ಬೇಕಲ್ಲ ಪ್ರೀತಮ್ ಚೌಳಾನ್ ಅಂತ ಅಂತಕ್ಕಂಥ ವ್ಯಕ್ತಿನೆಲ್ಲರ ಜೊತೆ ಮಾತಾಡಿಸ್ಬೇಕು ಅವರು ಕೂಡ ಒಬ್ಬ ಪ್ರೇರಣಾ ಶಕ್ತಿ ಅವನು ಮಾತಾಡಿಸ್ಬೇಕಂತಂದಾಗ ಅವರ ಚಿತ್ರವನ್ನು ಕೂಡ ನಾನು ಮಾತನಾಡಿಸುವಂತಹ ಒಂದು ಚಿತ್ರದಕ್ಕೆ ಬಳಕೆ ಮಾಡಿಕೊಂಡು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಅದು ಪ್ರಯೋಗ ಮಾಡಿ ತೋರಿಸಿದಾಗ ಜನರ ಮನ್ನಣೆಯನ್ನು ಗಳಿಸ್ತು ಅದು ಒಂದು ವಿಶೇಷ ಅನಿಸ್ತು ಅಂತ ಹೇಳ್ಬೋದು ಸರ್ ನಿಜ ಸರ್ ಅನ್ಸುತ್ತೆ ಮನಸ್ಸು ಮಾಡಿದ್ರೆ ನಾವು ಸಾಕಷ್ಟು ವಿಧಗಳಲ್ಲೂ ಕೂಡ ಕೆಲಸವನ್ನು ಮಾಡಿ ಹೆಸರನ್ನು ಬೆಳೆಸ್ಕೋಬಹುದು ಜೊತೆಗೆ ಸಾಧನೆಯನ್ನು ಮಾಡೋದಕ್ಕೆ ನಮಗೆ ದಾರಿ ಇರುತ್ತೆ ಈ ನಿಟ್ಟಿನಲ್ಲಿ ನಿಮ್ಮ ವಿದ್ಯಾರ್ಥಿಗಳಿಗೆ ಅಂದರೆ ನೀವು ಈಗ ತರಗತಿಯಲ್ಲಿ ಪಾಠ ಮಾಡ್ತಾ ಇದ್ದೀರಲ್ಲ ಆ ವಿದ್ಯಾರ್ಥಿಗಳಾಗಿರಬಹುದು ಅಥವಾ ಅದನ್ನು ಹೊರತುಪಡಿಸಿ ಚಿತ್ರಕಲೆ ವಿಭಾಗಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಾಗಿರಬಹುದು ಇವರೆಲ್ಲರಿಗೂ ಕೂಡ ಚಿತ್ರಕಲೆ ಆಗಿರಬಹುದು ಅಥವಾ ಒಂದು ಕೌಶಲ್ಯದ ಬಗ್ಗೆ ಆಗಿರಬಹುದು ಹೇಗೆ ನಾವು ಮೈಗೂಡಿಸ್ಕೊಳ್ಬೇಕು ಅದು ಹೇಗೆ ನಮ್ಮನ್ನು ಉನ್ನತ ವ್ಯಕ್ತಿಯನ್ನಾಗಿ ಮಾಡಿಸುತ್ತೆ ಅನ್ನೋದಕ್ಕೆ ಒಂದು ಕಿವಿ ಮಾತು ಕೊಡೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಾನು ಇನ್ನೊಂದು ಮುಖ್ಯವಾದಂಥ ವಿಷಯ ತಮ್ಮ ಜೊತೆಗೆ ಕೇಳಿದ ಕೇಳಿರ್ತಕ್ಕಂಥ ಮಾತಿಗೂ ನನ್ನಲ್ಲಿ ತಲೆಯಲ್ಲಿರ್ತಕ್ಕಂಥ ಮಾತಿಗೂ ಒಂದು ಒಂದು ಮುಖ್ಯ ವಿಷಯ ತಮ್ಮ ಈ ಮೂಲಕ ತಿಳಿಸ್ಲೇಬೇಕು ಸರ್ ನಾನು ಫಸ್ಟ್ ಓಕೆ ಫಸ್ಟ್ ಟೀಚರ್ ಆದಾಗ ಜಿ ವಿ ಮನ್ ಈಗ ಜೆ ಡಿ ಎಸ್ ಅವರು ಫಸ್ಟ್ ಬಿ ಒ ಆಗಿದ್ದರು ಅವರು ನನ್ನನ್ನು ಜಾಯಿನ್ ಮಾಡ್ಕೋಬೇಕಾದ್ರೆ ನಾನು ಏನೋ ಒಟ್ಟು ಅವ್ರ ಜೊತೆ ಮಾತಿನ ಶೈಲಿಯಲ್ಲೋ ಅಥವಾ ನನ್ನ ಬರವಣಿಗೆ ಶೈಲಿಯಲ್ಲೋ ಏನೋ ಒಂದು ವಿಶೇಷ ಅಂತ ಅನಿಸ್ತು ಅವ್ರಿಗೆ ಅವ್ರ ಜೊತೆಗೆ ನಾನು ಮಾತಾಡಬೇಕಾದ್ರೆ ನೋಡ್ಪಾ ತಮ್ಮ ಎಂತ ನೀರಾಗಬಾರ್ದು ಹರಿವು ನೀರಾಗಬೇಕ ಅಂತೇಳಂದರು ಆಮೇಲೆ ಅದೇ ಮಾತನ್ನು ನಾನು ನಾಲ್ಕು ವರ್ಷಗಳ ನಂತರ ನಾನು ಒಂದು ಅಸ್ಸಾಮಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದಂಥ ಒಂದು ಅವಕಾಶ ನನಗೆ ಬಂತು ಆವಾಗ ಸಾಹೇಬ್ರಿಗೆ ಕೇಳಿದೆ ಸಾಹೇಬ್ರಿ ಹಿಂಗೆ ಹೋಗ್ಬೇಕಾಗೈತ್ರಿ ಹೆಂಗೆ ಮಾಡೋದು ಅಲ್ಲ ಮಕ್ಕಳು ಇಲ್ಲಿದ್ದಾರೆ ಮಕ್ಳು ಇನ್ನೊಬ್ಬನೇ ಮಾಸ್ತಾರಣತಿ ಇಲ್ಲೆಲ್ಲ ಸರಿದುಗಿಸ್ಕೋಬೇಕು ಮತ್ತು ಇಲ್ಲೇ ಮಾಡಲ್ಲ ಇಲ್ಲದೆ ಇದೆ ದೊಡ್ಡ ನಿನ್ನ ಜಗತ್ತೈತಿ ಆಮೇಲೆ ಮತ್ತೆ ಮಗ್ ಮುಂದಿನ ಚಾನ್ಸ್ ನೋಡೋಣ ಅಂತ ಹಿಂಗೇನು ಅಂತ ಅಂದಾಗ ನಾನು ಹೇಳಿದೆ ಸರ್ ತ ಸರ್ ತಾವೇ ಈ ದಿನ ಹೇಳಿದ್ರಿ ನಿಂತು ನೀರು ಆಗ್ಬಾರ್ದು ತಾವೇ ಹೇಳಿದ್ರಿ ಮತ್ತು ಈಗ ಹಿಂಗೆ ಅಣ್ಣ ಓ ಗುರುಗ ತಿರುಮಂತ್ರ ಇದು ಆಯ್ತು ತಗೋ ಹೋಯ್ಬಾ ಅಂತ ತಿಳ್ಕೊಂಡು ಸಹಿ ಮಾಡಿದ್ರು ಜೊತೆಗೆ ನಾನು ಬೆನ್ ತಟ್ಟಿದ್ರು ಇವತ್ತಿಗೂ ಸಹಿತ ಅವರು ನಾನು ಏನೇ ಒಂದು ಚಿತ್ರ ಬರೆದ್ರು ಸಹಿತ ಫಸ್ಟ್ ಅವ್ರು ಕಳಿಸ್ಕೊಡ್ತೀನಿ ಸರ್ ಈ ಥರ ಬರ್ತಿದ್ದೀನಿ ಓ ಭಾರಿ ಆಯಿತು ಮಸ್ತಾಗಿತ್ತು ಈ ಒಬ್ರು ನಾವು ಸಣ್ಣ ವೃತ್ತಿಯಲ್ಲಿರುವಂಥವ್ರು ಒಬ್ರು ಸಾಯಿಬ್ರ್ರು ಬೆಣ್ಣೆ ತಟ್ಟಿರೋದ್ ತಕ್ಷಣ ಮಗು ದೊಡ್ಡ ಅದು ಖುಷಿ ಆಗತ್ತದು ಆ ಮನ್ನಿಕೇರ್ ಸಾಹೇಬರು ಏನು ಹೇಳಿದ್ರಲ್ಲ ಆ ಮಾತು ಇವತ್ತು ನಮಗೆ ವಿಶೇಷ ಅನ್ನಿಸ್ತು ಅದರಿಂದನೇ ನಾನು ಇದನ್ನು ಈ ಮೂಲಕ ಪ್ರಯತ್ನ ಮಾಡಿದೆ ಅಂತಲೇ ಹೇಳ್ಬೋದು ಸರ್ ನಾನು ತುಂಬ ತುಂಬ ಸಂತೋಷ ಸರ್ ಬಹುಶಃ ನಿಮ್ಮ ಅನುಭವ ಕಿವಿಮಾತು ಆಗಿತ್ತು ಅಂತ ನಾನು ಭಾವಿಸ್ತೀನಿ ಅವಕಾಶಗಳನ್ನು ಹೇಗೆ ನಾವು ಉಪಯೋಗಿಸ್ಕೊಳ್ಬೇಕು ಮತ್ತು ಅವರು ನಮ್ಮ ಮೇಲೆ ಇಟ್ಟಿರುವಂಥ ನಂಬಿಕೆಯನ್ನು ಹೇಗೆ ನಾವು ಸಾರ್ಥಕ ಪಡಿಸ್ಕೊಳ್ಬೇಕು ಅನ್ನುವಂಥ ಮಾತು ತುಂಬ ತುಂಬ ಸಂತೋಷ ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತು ಇಷ್ಟೊತ್ತು ನಿಮ್ಮ ಒಂದು ಅನುಭವಗಳು ನಿಮ್ಮ ಒಂದು ಕಲಿಕೆ ದಿನ ಮತ್ತು ಇಲ್ಲಿವರೆಗೂ ನಿಮ್ಮ ಪಯಣ ಆಗಿರುವಂತಹ ಬಗ್ಗೆ ಹಂಚಿಕೊಂಡಿದ್ದಕ್ಕೆ ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಈ ಒಂದು ಪ್ರತಿಭೆ ಏನಿದೆ ಇನ್ನೂ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಸಾಕಷ್ಟು ಅವಕಾಶಗಳು ಹರಸಿ ಬರಲಿ ಮತ್ತು ನಿಮ್ಮಿಂದ ವಿದ್ಯಾರ್ಥಿಗಳು ಈ ಒಂದು ಕಲೆಯನ್ನು ಕಲಿಯುವಂತಾಗಲಿ ಅಂತ ಕೇಳ್ತಾ ತುಂಬ ಧನ್ಯವಾದಗಳು ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ ಸರ್ ತಮಗೂ ಪ್ರೇಕ್ಷಕರು ಎಲ್ಲರಿಗೂ ಧನ್ಯವಾದ ಸರ್ ಅವಕಾಶ ಕೊಟ್ಟಂಥ ಚಂದನ ವಾಹಿನಿಯ ಎಲ್ಲರಿಗೂ ಸಹಿತ ಧನ್ಯವಾದಗಳು ಸಂತೋಷ ನಮಸ್ತೆ ಸರ್ ವೀಕ್ಷಕರೇ ಅವಕಾಶಗಳನ್ನು ನಾವು ಸೃಷ್ಟಿಸ್ಕೊಳ್ಬೇಕು ಅಥವಾ ಅದೃಷ್ಟದಿಂದಲೂ ನಮಗೆ ಅವಕಾಶಗಳು ಬಂದಾಗ ಅದನ್ನು ಅಚ್ಚುಕಟ್ಟಾಗಿ ಉಪಯೋಗಿಸ್ಕೊಳ್ಬೇಕು ಹೇಗೆ ಆದರೂ ಕೂಡ ನಮ್ಮ ಪ್ರಯತ್ನ ನಮ್ಮ ಪರಿಶ್ರಮ ನಮ್ಮ ಬುದ್ಧಿವಂತಿಕೆ ಇದ್ದರೆ ಖಂಡಿತವಾಗಲೂ ನಾವೊಬ್ಬ ಯಶಸ್ವಿ ವ್ಯಕ್ತಿ ಒಬ್ಬ ಸಾಧಕ ಅಂತ ಕರೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಇಷ್ಟನ್ನು ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ